ನಮಸ್ಕಾರ ವೀಕ್ಷಕರೇ, ವರ್ಲ್ಡ್ ಅಲ್ಝೈಮರ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಈ ಒಂದು ದಿನವನ್ನ ಪ್ರತಿ ವರ್ಷ ಕೂಡ ಆಚರಣೆಯನ್ನ ಮಾಡ್ತಾ ಬಂದಿರುವಂತದ್ದು. ಇದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಜೆರಾಲ್ಡಿನ್ ಡಿಸೋಜ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ವೀಕ್ಷಕರಿಗೂ ತುಂಬ ಹೃದಯದ ನಮಸ್ಕಾರ. ಓಕೆ, ಎಸ್, ಈಗ ಜೆರಾಲ್ಡಿನ್ ಡಿಸೋಜ ಅವರೇ, ನಾವು ಈ ಒಂದು ವಿಶ್ವ ಮರವು ರೋಗ ಅನ್ನುವಂಥದ್ದು ಹೇಳ್ತೀವಿ ಕನ್ನಡದಲ್ಲಿ ಇದನ್ನ, ಆದರೆ ಈ ಒಂದು ಮರವು ರೋಗ ಅಂತ ಹೇಳಿದ್ರೆ ಏನು ಅಂತ ಮುಖ್ಯವಾಗಿ? ಮರವು ರೋಗ ಅಂದರೆ, ಈಗ ಮರೆಯುವುದು ಸಹಜ, ನಾನು ಮರಿತೇನೆ, ನಿಮಗೂ ಮರೆತು ಹೋಗ್ತದೆ. ಈಗ ನಾನು ಈ ನಿಮ್ಮ ಸ್ಟುಡಿಯೋಗೆ ಬರುವುದಂತ ಹೇಳಿ ನಾನು ನಿನ್ನೆ ಬಂದೆ, ಮತ್ತೆ ನಾನು ಬೇರೆ ಕಡೆಯಿಂದ ಕೇಳಿದೆ ಇಲ್ಲಿ ಪ್ರೋಗ್ರಾಮ್ ಅಂತ ಹೇಳಿದ್ರು, ನೀವು ನಾಳೆ ಇದು ಇವತ್ತಲ್ಲ ಅಂತ. ಓ ಹೌದು ಮರೆ, ಮರೆತು ಹೋಯಿತು ಅಂತ. ಆದರೆ ನೀವು ನನಗೆ ಫೋನ್ ಮಾಡಿ ನೆನಪು ಮಾಡಿದರೆ ಸಹ, ನಿಮಗೆ ಪ್ರೋಗ್ರಾಮ್ ಇತ್ತು ನೀವು ಎಲ್ಲಿ ಅಂತ ಹೇಳಿ, ಏನು ಅಲ್ಝೈಮರ್ಸ್ ಅಂದರೆ ಎಂಥ ಅಲ್ಝೈಮರ್ಸ್ ಏನಂತ ನೀವು ನೆನಪು ಮಾಡಿದರೆ ಕೂಡ ನನಗೆ ರಿಜಿಸ್ಟರ್ ಆಗಿಲ್ಲ ಅಂದರೆ, ಆಗ ನನಗೆ ಮರೆಗುಳಿತನ ಇಲ್ಲಾದರೆ ಅಲ್ಝೈಮರ್ಸ್ ಡಿಮೆನ್ಷಿಯಾ ಅದು ಉಂಟು. ಅದರಿಂದ ಯಾಕೆಂದರೆ ಅದು ಬ್ರೈನಿಗೆ ಅದರ ಕಂಡೀಷನ್ ಕ್ಷೀಣಿಸಿದೆ. ಅದು ಬೇಕಂತ ಆಗೋದು ನಮಗೆ, ನಿಮಗೆ ಪ್ರಾಯ ಆದಾಗ ಆಗುವಂಥದ್ದಲ್ಲ. ದ ಇಸ್ ಎ ಕ್ಲಿಯರ್ ಡಿಸ್ಟಿಂಕ್ಷನ್. ಮರವು ರೋಗ ಬೇರೆ, ಮರೆತು ಹೋಗುದು ಬೇರೆ. ಸೊ ಐ ಥಿಂಕ್ ಐ ಆನ್ಸರ್ಡ್ ದ್ಯಾಟ್ ಅಂದರೆ, ಸೊ ಅದನ್ನು ಇಟ್ ಈಸ್ ಅಲ್ಝೈಮರ್ಸ್ ಅಂದರೆ ಹೇಳಿದರೆ ಅಲೋಯ್ಸ್ ಅಲ್ಝೈಮರ್ಸ್ ಅಂತ ಜರ್ಮನ್ ಸೈಕ್ಯಾಟ್ರಿಸ್ಟ್ ಅದರ ಮೇಲೆ ತುಂಬ ಕೆಲಸ ಮಾಡಿದವರು, ಅದಕ್ಕೆ ಅವರ ಹೆಸರು ಕೊಟ್ಟಿದ್ದಾರೆ ಅಲ್ಝೈಮರ್ಸ್ ಅಲ್ಝೀಮರ್ಸ್ ಅಂತ. ನಮಗೆ ಪ್ರೊನೌನ್ಸೇಷನ್ ಸರಿ ಬರೋದಿದೆ, ದ್ಯಾಟ್ ಇಸ್ ನಾಟ್ ದ ಪಾಯಿಂಟ್. ಇದು ಮರೆಗುಳಿತನ ಇಲ್ಲದ್ರೆ ಮರೆತು ಹೋಗುವುದು ಅದರ ರೋಗ. ಬ್ರೈನ್ ಸೆಲ್ಸ್ ನ್ಯೂರಾನ್ಸ್ ಅಂತ ಎಲ್ಲ ಉಂಟು, ಅದು ಒಂದೇ ಟೂಮ್ಸೋನ್ ಸೆಲ್ಸ್ ಅಂದರೆ ಸತ್ತು ಹೋಗ್ತದೆ, ಇಲ್ಲಾದರೆ ಅದರ ಮೇಲೆ ಬೇರೆ ಬೇರೆ ಡೆಪಾಸಿಟ್ ಆಗಿ ಅಮ್ಲಾಯ್ಡ್ ಪ್ಲಾಕ್ ಅಂತ ಕೆಲವೆಲ್ಲ ಮೆಡಿಕಲ್ ಟರ್ಮ್ಸ್ ಉಂಟು. ಅದಾಗಿ ಅದು ಕನೆಕ್ಷನ್ ತಪ್ಪಿ ಈಗ ನಾವು ಒಂದು ಎಂತ ಸಹ ನಾನು ನಿಮ್ಮ ಹತ್ರ ಮಾತಾಡಬೇಕು ಏನಾದರೂ ಹೇಳಬೇಕಂತ ಹೇಳಿದರೆ ಮೆಸೇಜ್ ಕಮ್ಸ್ ಫ್ರಮ್ ದ ಬ್ರೈನ್, ಅಲ್ಲಿಂದ ನಮಗೆ ಇದು ಮೆಸೇಜ್ ಬಂದ ಮೇಲೇ ಆ್ಯಕ್ಷನ್ ಆಗೋದು. ಅದು ಬ್ರೈನಲ್ಲಿ ಇದರ ಕ್ಷೀಣಿಸಿ ಅದರ ಶಕ್ತಿ ತಪ್ಪಿ ಹೋದ್ರಿಂದ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗಿ ನಮಗೆ ಕನೆಕ್ಟ್ ಆಗಲಿಲ್ಲ. ಅದು ಭಾಳ ಕಷ್ಟ ಮತ್ತು ಭಾಳ ದುಃಖದ್ದು, ಹೃದಯ ತಟ್ಟುವಂಥ ವಿಷಯ ಅಂದರೆ ಅದಕ್ಕೆ ಎಷ್ಟೋ ಬಿಲಿಯನ್ ಡಾಲರ್ಸ್ ಖರ್ಚು ಮಾಡಿ ಅಮೇರಿಕಾ ಜರ್ಮನಿಯಲ್ಲಿ ಎಲ್ಲ ರಿಸರ್ಚ್ ಮಾಡಿದರು, ಇನ್ನೂ ಸಹ ಅದಕ್ಕೆ ಮದ್ದು ಇಲ್ಲದ್ರೆ ಒಂದು ಪರಿಹಾರ ಅಂತ ಕಂಡುಕೊಂಡಿಲ್ಲ. ಪ್ರಯತ್ನ ನಡೀತಾ ಇದೆ, ಎಲ್ಲ ಉಂಟು, ಸ್ವಲ್ಪ ಸ್ವಲ್ಪ ಟೈಪಲ್ಲೆಲ್ಲ ಆಗ್ತದೆ. ಆದರೆ ಇಟ್ ಈಸ್ ವೆರಿ ಸ್ಯಾಡ್. ಅದಕ್ಕೆ ಈ ವರ್ಲ್ಡ್ ಅಲ್ಝೈಮರ್ಸ್ ಮಂತ್, ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂದರೆ ಈ ಮರಗುಳಿತನದ ಮಾಸ ಇಡೀ ಸೆಪ್ಟೆಂಬರ್, ಮತ್ತು ಸೆಪ್ಟೆಂಬರ್ 21 ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂತ ಆಚರಿಸ್ತಾರೆ. ಸೊ ಆಗ ಈಗ ನಿಮ್ಮ ಮುಖಾಂತರ, ಪ್ರೆಸ್ ಮುಖಾಂತರ ಎಲ್ಲ ಪಬ್ಲಿಕ್ಕಿಗೆ ಗೊತ್ತಾಗಿ ಇದರ ವಿಷಯ ನಮ್ಮ ಮನೆಯಲ್ಲಿ ಇರ್ತಾರೆ ಜನ ಇದ್ದರೆ ಅವರಿಗೆ ಹೊರಗೆ ಹೇಳಲಿಕ್ಕೆ ಕಷ್ಟ. ಯಾಕೆಂದರೆ ಮೆಂಟಲ್ ಡಿಸೀಸ್, ಮೆಂಟಲ್ ಇದಂತ ಕೂಡಲೇ ಮನೆಯವರು ಭಾಳ ಸಂಕೋಚ ಪಡ್ತಾರೆ. ಇಲ್ಲಿಯ ಅವರ ಮನೆಯಲ್ಲಿ ಒಂದು ಮರಲೆ ಒಳ್ಳೆ ಮರೆ, ದೇರ್ ಇಸ್ ಎ ಮ್ಯಾಡ್ ಮ್ಯಾನ್ ಅಂತಂದು ಹೇಳಿದ ಕೂಡಲೇ, ಅದು ಕೂಡ ನಮ್ಮ ಚಿಕ್ಕ ಊರಲ್ಲಿ ಅಲ್ಲ, ಒಬ್ಬರಿಂದ ಒಬ್ಬರು ಮಾತಾಡ್ತಾರೆ ಅಂತ ಹೇಳುವುದು ಕಮ್ಮಿ ಮಾಡಿ ಅವರೇ ಮನೆಯವರೇ ಭಾಳ ಸಫರ್ ಆಗ್ತಾರೆ. ಡಾಕ್ಟರ್ ಹತ್ರ ಹೇಳಿದರೆ ಮದ್ದಂತ ಸರಿ ಇಲ್ಲ, ಅವರು ಹೊರಗೆ ಹೋದರೆ ವಾಪಸ್ ಬರೋದು ಏನಂತ ಗೊತ್ತಿಲ್ಲ. ಸೊ ಅಂಥದ್ದಕ್ಕೆ ನಾವು ನಿಮ್ಮ ಮುಖಾಂತರ ಮತ್ತು ನಮ್ಮದು ಬೇರೆ ಕಾರ್ಯಕ್ರಮ ಮುಖಾಂತರ ನಾವು ಸ್ಪಂದಿಸಿ ಇದು ಒಂದು ಬೇರೆ ರೋಗ ಹಾಗೆ ಒಂದು ರೋಗ. ರೋಗ ಅಂದರೆ ಈ ಒಂದು ರೋಗ ಕೂಡ ಅಂತ ನಾವು ಕರೀದಿಲ್ಲ, ಅದನ್ನು ಭಾಳ ಒಂದು ಸೂಕ್ಷ್ಮ ವಿಷಯ. ಅದು ಒಂದು ಇಸ್ ಎ ಡಿಫ್ರೆಂಟ್ ವೇ ಆಫ್ ಲೈಫ್ ಅಂತ. ಸೊ ಅವರಿಗೆ ಯಾಕೆಂದರೆ ಅವರು ಸೆನ್ಸಿಟಿವ್ ಇರ್ತಾರೆ, ಅವರು ಸರಿ ಇಲ್ಲ ಅಂತ ನಾವು ಅವರ ಎದುರು ಮಾತಾಡೋದು, ಅವರನ್ನು ಹೀಯಾಳಿಸೋದು ಅದು ಮಾಡ್ತಾರೆ, ಅವರಿಗೆ ತಟ್ಟದೆ ಒಳಗೆ. ನಾವು ಅವರಿಗೆ ಸ್ವಲ್ಪ ತಪ್ಪಿ ಹೋಗಿದೆ ಹಾಗೆಂತ ಆದರೆ ಅವರನ್ನು ಇಗ್ನೋರ್ ಮಾಡಿ ಅವರು ಇದ್ದಾಗಲೇ ಅವರ ವಿಷಯ ಬೇರೆ ಎಲ್ಲ ಮಾತಾಡ್ತೇವೆ. ಅದನ್ನೆಲ್ಲ ನಮ್ಮ ಪ್ರಯತ್ನ ಎಲ್ಲರೂ ನಮ್ಮ ಸೊಸೈಟಿದು ಈಗ ಪೇಜ್ ಅಂತ, ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ಅಂತ ಒಂದು 30 ಸಂಸ್ಥೆಗಳು ನಾವು ಜೊತೆಗೆ ಬಂದು ಜೆರಿಯಾಟ್ರಿಕ್ ಅಂದರೆ ಪ್ರಾಯ ಆದವರದ್ದು ಒಂದು ಸಮ್ಮಿಲನ. ಸೊ ಅದು ಸೇರಿ ಈಗ ನಾವು ಈ ಪ್ರೋಗ್ರಾಮ್ ಮಾಡೋದು ಇಡೀ ತಿಂಗಳು. ಈಗ ಮೊನ್ನೆ ಕದ್ರಿ ಪಾರ್ಕಲ್ಲಿ ಫಸ್ಟಿಗೆ ಭಾಳ ಚಂದದ್ದು ಲಾಂಚ್ ಆಯಿತು,
ನಮ್ಮ ಪೊಲೀಸ್ ಕಮಿಷನರ್, ನಮ್ಮ ಶಾಸಕರು, ಹಿರಿಯ ಡಾಕ್ಟರ್ಗಳು ಮತ್ತು ಎಲ್ಲ ಹಿರಿಯರು ಒಂದು ಕೆಂಪು ವೈಟ್ ಡ್ರೆಸ್, ಅದರದ್ದು ಒಂದು ಕೋಡ್ ಅಂತ, ಒಂದು ಅಲ್ಝೈಮರ್ಸ್ ಕೋಡ್ ಅಂತ ಒಂದು ಡ್ರೆಸ್ ಕೋಡ್ ಎಲ್ಲ ಇದೆ, ರೆಡ್ ಆ್ಯಂಡ್ ವೈಟ್ ಎಲ್ಲ ಭಾಳ ಚಂದ ಇದು ಮಾಡಿ ಎಲ್ಲ ಇತ್ತು. ನೀವು ನಿಮ್ಮ ಟಿ ವಿ ಚಾನಲಲ್ಲಿ ಎಲ್ಲ ಪಬ್ಲಿಸಿಟಿ ಎಲ್ಲ ಕೊಟ್ಟಿದ್ರಿ. ಸೊ ಹಾಗೆ ಸ್ಪಂದಿಸಿ ಈಗ ಒಂದು ಇಟ್ಸ್ ಎ ನಾರ್ಮಲ್ ಥಿಂಗ್ ಅಂತ, ನಾವು ಅದನ್ನು ಅಡಗಿಸುವಂಥದ್ದು ಏನಿಲ್ಲ. ಅದಕ್ಕೆ ತುಂಬ ಕೌನ್ಸಿಲರ್ಸ್ ಇದ್ದಾರೆ, ಈಗ ಡಾಕ್ಟರ್ ಇದ್ದಾರೆ, ನಮ್ಮ ಡಾಕ್ಟರ್ ಪ್ರಭಾಧಿಕಾರಿ ಅಂತ, ಅವರು ಭಾಳ ಒಂದು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಅವರ ತಂದೆನೇ ಅದರಲ್ಲಿ ಇದ್ದರು, ಅಂದರೆ ಹೀ ಸಫರ್ಡ್ ದ್ಯಾಟ್. ಸೊ ಅವರ ಡಾಕ್ಟರ್ ಬೇರೆ, ಮತ್ತು ಮನೆಯಲ್ಲಿ ತಂದೆಗೆ ಒಂದು 10 ವರ್ಷ ಅವರನ್ನು ನೋಡಿದರು. ಸೊ ಅವರಿಗೆ ಭಾಳ ಕಾಳಜಿ ಇದೆ. ಮತ್ತು ನಮ್ಮ ಅವರು ವೈಸ್ ಪ್ರೆಸಿಡೆಂಟ್ ಪೇಜಿದ್ದು ಪ್ರೆಸಿಡೆಂಟ್ ಡಾಕ್ಟರ್ ಒಲಿಂಡಾ ಪೆರೇರ ಮ್ಯಾಡಮ್ ರೋಶ್ನಿ ನಿಲ್ಲವನ್ನು ಹುಟ್ಟಿ ಹಾಕಿದ್ದ ಪ್ರಿನ್ಸಿಪಲ್ ಅವರು, 92 ವರ್ಷ ಪ್ರಾಯದವರು. ಇವತ್ತು ಬೆಳಿಗ್ಗೆ ಸಹ ಅವರು ಬಂದಿದ್ದರು ಇದಂತ. ಹಾಗೆ ಇದು ನಾನಂತಲ್ಲ, ಇಟ್ ಇಸ್ ಎಲ್ಲ ಒಂದು ಕೂಡಿ ನಿಮ್ಮ ಮುಖಾಂತರ ಎಲ್ಲ ಒಂದು ಮಂಗಳೂರಿಗೆ ದ ಇಂಟೆನ್ಷನ್ ಇಸ್ ಟು ಮೇಕ್ ಮ್ಯಾಂಗ್ಳೂರ್ ಡಿಮೆನ್ಷಿಯಾ ಫ್ರೆಂಡ್ಲಿ ಅಂತ. ಇದಕ್ಕೆ ಡಿಮೆನ್ಷಿಯಾ ಅಂತ ಹೇಳುದು, ಡಿಟೀರಿಯೇಷನ್ ಆಫ್ ದ ಮೆಂಟಲ್ ಫ್ಯಾಕಲ್ಟೀಸ್ ಡಿಮೆನ್ಷಿಯಾ, ಅಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ. ಈ ಅಲ್ಝೈಮರ್ಸ್ ಡೇ ಅನ್ನೋದು ಫಸ್ಟ್ ಆಚರಣೆ ಮಾಡ್ತಾ ಇರುವಂಥದ್ದು ಅಥವಾ ಸಾಕಷ್ಟು ವರ್ಷದಿಂದ ಆಚರಣೆ ಮಾಡ್ತಾರೆ? ಸಾಕಷ್ಟು ವರ್ಷ ಅಂತ ಹೇಳಲಿಕ್ಕೆ ಬರ್ತಿಲ್ಲ, ಮೊದಲು ಸ್ವಲ್ಪ ಸ್ವಲ್ಪ ಮಾಡಿರಬಹುದು. ಈಗ ನಮ್ಮದು ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನ್ ಮಾ ಅಂತ ಒಂದು ಹುಟ್ಟಿ ಹಾಕಿದ ಮೇಲೆ ಅದಕ್ಕೆ ಈಗ 3-4-5 ವರ್ಷ ಆಯಿತು. ಮತ್ತು ಡಾಕ್ಟರ್ ಪ್ರಭಾ ಮ್ಯಾಡಮ್ ಎಲ್ಲ ನಾವು ಅವ್ರ ಜೊತೆ ಸೇರಿ ಅವರೆಲ್ಲ ತುಂಬ ಸಹಕಾರ ಮತ್ತು ಉತ್ತೇಜನ ಕೊಟ್ಟು ಹೋದ ವರ್ಷ ದೊಡ್ಡಷ್ಟು ರೀತಿಯಲ್ಲಿ ಇಡೀ ತಿಂಗಳು ಎಲ್ಲ ಕಾಲೇಜ್ಗಳಲ್ಲಿ ಮತ್ತು ಬೇರೆ ಮ್ಯಾಡಮ್ಗಳೆಲ್ಲ ಅಲ್ಲಿ ಅಲ್ಲಿ ಮಾರ್ಕೆಟಲ್ಲಿ ಫಿಶ್ ಮಾರ್ಕೆಟು ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲ ಎಲ್ರಿಗೆ ಅವರಿಗೆ ಗೊತ್ತಿರ್ತದೆ. ಅವ್ರ ಮನೆಯಲ್ಲೆಲ್ಲ ಕೆಲವು ಹಿರಿಯರು ಇರ್ತಾರೆ, ಏನಂತ ಗೊತ್ತಿಲ್ಲ, ಮದ್ಯಂತ ಇಲ್ಲ, ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ದಿಲ್ಲ, ಅವ್ರ ಮನೆ ಬಿಟ್ಟು ಹೋದರೆ ವಾಪಸ್ ಬರಲಿಕ್ಕೆ ಗೊತ್ತಿಲ್ಲ. ಅದು ಕೂಡ ಬಡವರು ಶ್ರೀಮಂತರಂತ ಏನಿಲ್ಲ ಇದರಲ್ಲಿ ಸಫರ್ ಆಗೋದು. ನಮಗೆಲ್ಲ ಕಾಲ್ಸ್ ಬರ್ತದೆ ಎಂದು ಜಾತಿ ಖಾತೆ ಅದೆಲ್ಲ ನೋಡುವಾಗ ಎಲ್ಲ ಎಲ್ಲ ಜಾತಿಯವರಿಗೆ ಎಲ್ಲರಿಗೆ ಇದರ ಸಫರಿಂಗ್ ಬರುವಾಗ ಒಂದಾಗಿ ಸ್ಪಂದಿಸ್ತಾರೆ. ಸೊ ಅದು ಒಂದು ಮಾನವೀಯತೆ ಇದರಲ್ಲಿ ಭಾಳ ಮೆರೀತದೆ ನಾನು ನೋಡಿದಾಗ. ಯಾಕೆಂದರೆ ಕಷ್ಟ ಬಂದಾಗ ಯಾರು ಸಹ, ಈಗ ನಾವು ಸರಿ ಇದ್ದಾಗ ಎಲ್ಲ ತಿಂದುಕೊಂಡು ಇದ್ದಾಗ ಗಲಾಟೆ ಎಲ್ಲ ಮಾಡ್ತೇವೆ, ಕಷ್ಟ ಬಂದಾಗ ಎಲ್ಲರದ್ದು ಒಂದು ಸ್ಪಂದನೆ ಇದ್ದೇ ಇರ್ತದೆ. ಸೊ ನಾವು ಇದರಲ್ಲಿ ಭಾಳ ಅಂಥದ್ದು ಒಂದು ನಮಗೆ ಭಾಳ ಅನುಭವ ಆಗಿದೆ. ಹಾಗೆಯೇ ಈ ಮರವು ರೋಗ ಹೇಗೆ ಬರುತ್ತೆ ಅಂತ ಮುಖ್ಯವಾಗಿ ಹೇಗೆ ಬರುತ್ತೆ, ದಟ್ ಈಸ್ ಎ ಬಿಗ್ ಕ್ವಶನ್. ಹೇಗೆ ಬರುತ್ತದೆ ಅಂತ ಗೊತ್ತಿದ್ರೆ ಮದ್ದು ಕಂಡುಹಿಡಲಿಕ್ಕೆ ಸುಲಭ ಆಗ್ತದೆ. ಅಫ್ಕೋರ್ಸ್ ಜೆನೆಟಿಕ್ ಅಂದರೆ ಅನುವಂಶಿಕವಾಗಿ ಇದ್ರೆ ಅದು ಬಂದೇ ಬರ್ತದೆ, ಅದಕ್ಕೇನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ದಿಲ್ಲ. ಮತ್ತೆ ಬೇರೆ ಕೆಲವೆಲ್ಲ ರಿಸರ್ಚ್ ಪ್ರಕಾರ ಎಲ್ಲ ಹೇಳ್ತಾರೆ ಲೈಫ್ ಸ್ಟೈಲ್ ಇದು ಉಂಟು ಕುಡಿತದಿಂದ ಒಂದು ಲೆವೆಲ್ ಅಂತ, ಆದರೆ ಆದರೆ ದಟ್ ಈಸ್ ಆಲ್ ರಿವರ್ಸಿಬಲ್. ಅದು ಸರಿಯಾಗಿ ನನಗೆ ಇದಾದ ರಿಸರ್ಚ್ ಆದದ್ದು ಸಹ ನನಗೆ ಜಾಸ್ತಿ ತಿಳಿದಿಲ್ಲ. ಮತ್ತೆ ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ಅಪಾನ್, ಇಟ್ ಈಸ್ ಎ ಮೆಡಿಕಲ್ ಕ್ವಶನ್. ಅವರಿಗೆ ಕೂಡ ಇವನ್ ಮೆಡಿಕಲ್ ಪ್ರೊಫೆಷನ್ ಅವರಿಗೆ ಕೂಡ ಇದರಲ್ಲಿ ಕರೆಕ್ಟ್ ಸೊಲ್ಯೂಷನ್ ಇಲ್ಲದಾಗ ಐ ಆಮ್ ಎ ನಾನ್ ಮೆಡಿಕಲ್ ಪರ್ಸನ್, ಇಟ್ ಇಸ್ ಮೋರ್ ಆಫ್ ಎ ಲೀಡರ್ಶಿಪ್ ರೋಲ್ ದಟ್ ಐ ಆಮ್ ಪ್ಲೇಯಿಂಗ್. ಅಂದರೆ ಒಂದು ದಿಕ್ಕು ತೋರಿಸಿ ಇದರ ವಿಷಯ ಜನರಿಗೆ ಸ್ಪಂದನೆ ಮಾಡಿ ತಿಳುವಳಿಕೆ ಕೊಡುವ ಪ್ರಯತ್ನ ಬಿಟ್ಟು ಇದು ಐ ಡೋಂಟ್ ಥಿಂಕ್ ಯಾಕೆ ಹೇಗೆ ಬರ್ತಾ. ಆದರೆ ಅದನ್ನು ತಡೆಗಟ್ಟಲಿಕ್ಕೆ ತುಂಬ ಎಲ್ಲ ನಮ್ಮ ಡಾಕ್ಟರ್ ಪ್ರಭಾ ಮ್ಯಾಡಮ್ ಎಲ್ಲ ಹೇಳ್ತಾರೆ ಒಂದು ಜೀವನ ಶೈಲಿ ಮಾತ್ರ ಇದು ಬರಲಿಕ್ಕೆ ಕಾರಣ ಆಗ್ತದೆ ಅಥವಾ ಇನ್ಯಾವುದು ರೀಸನ್ಗಳಿರ್ಬೋದಾ ಅಂತ. ಅದು ಐ ಡೋಂಟ್ ಥಿಂಕ್ ಅದರ ಕ್ಲಿಯರ್ ರಿಸರ್ಚ್ ಎಲ್ಲ ಆಗಿದೆ ಅಂತ. ಆದರೆ ಅದನ್ನು ತಡೆಗಟ್ಟಲಿಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ, ಆ್ಯಕ್ಟಿವ್ ಏಜಿಂಗ್ ಅಂತ ಈಗ ನಮ್ಮ ಡಾಕ್ಟರ್ ಪ್ರಭಾ ಮ್ಯಾಡಮ್ ಮತ್ತು ಬೇರೆ ಎಲ್ಲ ತುಂಬ ಆ್ಯಕ್ಟಿವ್ ಏಜಿಂಗ್ ಸೆಂಟರ್ಸ್ ಅಂತ ಶುರು ಮಾಡಿದ್ದಾರೆ. ಹಿರಿಯರು ಈಗ ಇದ್ರು ಎಲ್ಲ ಎಕ್ಸಸೈಸ್ ಮಾಡುವುದು, ಒಬ್ಬರೊಬ್ಬರ ಜೊತೆ ಸ್ಪಂದನೆ ಮಾಡುವುದು, ಅವರೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡುವುದು, ಮಾತಾಡಿಕೊಂಡೆಲ್ಲ ಇರುವುದು. ಸೊ ದ್ಯಾಟ್ ಆ್ಯಕ್ಟಿವಿಟಿ ಇಟ್ ಪ್ರಿವೆಂಟ್ಸ್, ಅಂದರೆ ಬರುವುದಿದ್ದರೂ ಕೂಡ ಅದು ಸ್ವಲ್ಪ ದೂರ ಆಗ್ತದೆ. ಸೊ ದ್ಯಾಟ್ ಈಸ್ ನಮ್ಮ ಪ್ರಯತ್ನ ಅದು. ಈಗ ಬರ್ತದೆ, ಬಂದ ಮೇಲೆ ಏನು ಮಾಡುವುದಂತ, ಬಂದ ಮೇಲೆ ಅದಕ್ಕೆ ಸ್ಪಂದಿಸುವ ರೀತಿ ಉಂಟು, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಲಿಕ್ಕೆ ಆ ಪ್ರಯತ್ನ ಎಲ್ಲ ಉಂಟು. ಆದರೆ
ನಿಮ್ಮ ಮುಖಾಂತರ ಮತ್ತೆ ಈ ಪಬ್ಲಿಸಿಟಿ ಅವೇರ್ನೆಸ್ ಟಾಕ್ಸ್ಗಳಿಂದ ಬೇರೆ ಎಲ್ಲ ಈಗ ನಮ್ಮ ವಾಲಂಟಿಯರ್ಸ್ಗಳೆಲ್ಲ ಅಲ್ಲಿ ಹೋಗಿ ಹೇಳಿದ್ರಿಂದ ಏನಾಗ್ತದೆ ಅಂದರೆ ಒಂದು ತಿಳುವಳಿಕೆ ಕೊಟ್ಟು ಅವಾಯ್ಡ್ ಮಾಡಲಿಕ್ಕೆ, ಅದು ಪ್ರಿವೆಂಟ್ ಮಾಡಲಿಕ್ಕೆ, ಇಟ್ ಈಸ್ ಪ್ರಿವೆಂಟೇಬಲ್ ಅಂತ ಮೊನ್ನೆ ಡಾಕ್ಟರ್ ಪ್ರಭಾ ಮೇಡಮ್ ಕದ್ರಿಯಲ್ಲಿ ಒಂದು ಹೇಳಿದ್ರು. ದೆನ್ ಐ ಆಲ್ಸೋ ಸೈಡ್ ಇಟ್ ಈಸ್ ಪ್ರಿವೆಂಟೇಬಲ್, ಇಫ್ ಇಟ್ ಇಸ್ ನಾಟ್ ಕ್ಯೂರೇಬಲ್ ಪ್ರಿವೆಂಟ್ ಮಾಡಲಿಕ್ಕೆ ಅದಕ್ಕೆ ಬೇರೆ ಬೇರೆ ದಾರಿಗಳಿವೆ. ಆಕ್ಟಿವ್ ಏಜಿಂಗ್ ಅಂತದ ಎಕ್ಸಸೈಸ್ ಮಾಡುವುದು, ಬ್ರೈನನ್ನು ಆಕ್ಟಿವ್ ಇಡುವುದು. ಈಗ ರಿಟೈರ್ ಆಯ್ತಂತ ಸುಮ್ಮನೆ ಮಲಗುವುದು, ಊಟ ಮಾಡೋದು, ಏನಿಲ್ಲ, ಫ್ರೆಂಡ್ಸ್ ಇಲ್ಲ ಅಂಥದ್ದೆಲ್ಲ ಆದರೆ ಬ್ರೈನ್ ತುಕ್ಕು ಹಿಡಿತದೆ ಬೇರೆ ಇದರಾಗೆ. ಸೊ ಅದಕ್ಕೆ ಕಾರಣ ಬೇಕಂತಿಲ್ಲ. ಅನ್ಯೂಸ್ಡ್ ದ ಮೆಷಿನ್, ಈಗ ಯಾವುದು ಕೂಡ ಒಂದು ಇಂಜಿನ್ ಇದ್ದಾಗೆ ನಾವು ರಿಟೈರ್ ಆಯಿತು. ನಾನು ಹೋದ ಸರಿ ಆ ಪೊಲೀಸ್ ಕಮಿಷನರ್ ನಮ್ಮ ಚಂದ್ರಶೇಖರ್ನವರು ಅವ್ರು ಕೇಳ್ತಾ ಇದ್ರು, ಸೊ ಹೌ ಇಟ್ ಹ್ಯಾಪನ್ಸ್ ಮೈ ಮದರ್ ಈಸ್ ಫಾರ್ಗೆಟಿಂಗ್ ಥಿಂಗ್ಸ್, ಐ ಸೇಡ್ ಅದು ನಾರ್ಮಲ್. ಆದರೆ ಈಗ ನೀವು ರಿಟೈರ್ ಆದರೆ, ಈಗ ಸಚ್ ಅನ್ ಆ್ಯಕ್ಟಿವ್ ಪೊಲೀಸ್ ಆಫೀಸರ್ ಇವ ನೀವು ರಿಟೈರ್ ಆಯ್ತಂತ ನೀವು 24 ಗಂಟೆ ಕೂಡ ರಾತ್ರಿ ಪೊಲೀಸ್ ಆಫೀಸರ್ 24 ಗಂಟೆ ನೀವು ಆ್ಯಕ್ಟಿವ್ ಇರಬೇಕು. ನೀವು ರಿಟೈರ್ ಆಯ್ತು ನಿಮಗೆ ಎಂತ ಸಹ ಇಲ್ಲ ಅಂತ ನೀವು ಖಾಲಿ ಬಿಟ್ಟು ಬಿಟ್ಟರೆ, ಯು ಆರ್ ಆ್ಯಕ್ಟಿವ್, ಏಜ್ ಎಲ್ಲ ಉಂಟು ನಿಮ್ಮದು, 58 ಏನೋ ಆಯಿತು, 60 ಆಯಿತು, ಅದರ ಮೇಲೆ ನಿಮ್ಮ ಲೈಫ್ ನೀವು ಹೇಗೆ ಕಂಡಕ್ಟ್ ಮಾಡ್ತೀರಿ. ಸೊ ದ್ಯಾಟ್ ಡಿಪೆಂಡ್ಸ್. ಈಗ ಹೆಚ್ಚಿನವರಿಗೆಲ್ಲ ರಿಟೈರ್ಮೆಂಟ್ ಏಜ್ ಅಂತಾರೆ, ಯು ರಿಟೈರ್ ಫ್ರಮ್ ಎ ಪ್ರೊಫೆಷನ್, ಲೈಫಿಂದ ರಿಟೈರ್ ಆಗಲಿಲ್ಲ ಅಲ್ವಾ. ಅಂಥದ್ದು ಇದ್ರೆ ಈ ಆಕ್ಟಿವ್ ಏಜಿಂಗ್ ಸೆಂಟರ್ ನಾನು ನೋಡ್ತೇನೆ, ಹಿರಿಯರು 80 ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿದ್ದಾರೆ. ಹೌದು ಹೌದು, ಈಗ ಇಂಡಿಪೆಂಡೆನ್ಸ್ ಡೇ ಬಂತು, ರಿಪಬ್ಲಿಕ್ ಡೇ ಬಂತು, ಈಗ ನಾಡ್ದು ಗಾಂಧಿ ಜಯಂತಿ ಬರ್ತದೆ, ಅದಕ್ಕೆಲ್ಲ ಈ ಹಿರಿಯರು ಏನು ಇಂಟ್ರೆಸ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರದ್ದು ಡ್ರಾಮಾ ಏನು, ಸಿಂಗಿಂಗ್ ಏನು, ಸ್ಟೇಜ್ ಬಿಡ್ಲಿಕ್ಕೆ ತಯಾರಿಲ್ಲ ಒಮ್ಮೆ ಹೋದ್ರೆ ಅಂದರೆ ದ್ಯಾಟ್ ಶೋಸ್ ದ್ಯಾಟ್ ಇಂಟ್ರೆಸ್ಟ್. ಅಂತ ಒಂದು ಚೈಲ್ಡ್ ಲೈಕ್ ಎಲ್ಲರೂ ಮಕ್ಕಳಾಗೆ ಒಳಗೆ ಇದ್ದೇ ಇರ್ತದೆ ಪ್ರಾಯ. ಲೈಕ್ ನಾನು ಇಲ್ಲಿ ಎಜೆ ಶೆಟ್ಟಿ ಮೆಡಿಕಲ್ ಕಾಲೇಜಲ್ಲಿ ನಾನು ಒಂದು ಟಾಕಲ್ಲಿ ಹೇಳಿದ್ದೆ, ದಿಸ್ ಈಸ್ ಎ ಕಂಟೈನರ್ ಬಾಡಿ, ಒಂದು ಕಂಟೈನರ್ ಇದ್ದಾಗೆ ಕಂಟೈನರ್ಗೆ ಪ್ರಾಯ ಆದವಾಗ ಅಲ್ಲಿ ಅಲ್ಲಿ ಪೇಂಟ್ ಹೋಗ್ತದೆ, ಸ್ವಲ್ಪ ಡೆಂಟ್ ಆಗ್ತದೆ, ಇದಾಗ್ತದೆ, ಓಕೆ. ಆದರೆ ಕಂಟೆಂಟ್, ಅದರ ಒಳಗಿರುವ ಸೊತ್ತು ಪ್ರಾಯ ಆದಾಗ ಅದು ಇನ್ನೂ ಕೂಡ ರಿಚ್ ಆಗ್ತದೆ, ಶ್ರೀಮಂತಿಕೆ ಬರ್ತದೆ. ಇಟ್ ಈಸ್ ಲೈಕ್ ಐ ಹ್ಯಾಡ್ ಟೋಲ್ಡ್, ಇಟ್ಸ್ ಲೈಕ್ ಸ್ಕಾಚ್ ವಿಸ್ಕಿ ಅಂತ, ಅಂದರೆ older the scotch more higher you pay. At that type human body also we get so much of experience, so much of knowledge. So the youngsters we have to involve them, our the josh, our the youth matte ee hiriyar the buddhivantike, the wisdom adu combine madidre, so that is what josh of life will be. ಈ ಮುಖಾಂತರ ಈಗ ಖಾಲಿ ಅಲ್ಝೈಮರ್ಸ್ ಡೇ ಅಂತ ಹೇಳಿ, ಅಲ್ಝೈಮರ್ಸ್ ಮಂತ್ ಅಂತ ಹೇಳಿ, ಖಾಲಿ ಅದು ಬಂದವರಿಗೆ, ಎಫೆಕ್ಟ್ ಆದವರಿಗೆ, ಅವರಿಗೆ ಜಾಸ್ತಿ ಗೊತ್ತಾಗ್ದಿಲ್ಲ. ಈಗ ನಮ್ಮ ಈ ಪ್ರೋಗ್ರಾಮ್ ಕೂಡ ಅವರು ನೋಡಿದಿಲ್ಲ. ಇದು ನಮ್ಮ ಎಪಿಲೀಸ್ ಅಂತ ಸಫರಿಂಗ್ ಆಗುವ ಫ್ಯಾಮಿಲಿಯಲ್ಲಿ ಮತ್ತು ಬೇರೆ ಜನರಲ್ಲಿಗೆ ಪ್ರಿವೆಂಟಿಂಗ್ ಏಜ್ ಆಗ್ತಾ ಬಂದವರು, ಈಗ ಮಕ್ಕಳು ಫಾರಿನ್ನಲ್ಲಿ ಇರ್ತಾರೆ, ಅವರ ತಂದೆ ತಾಯಿಗಳಿಗೆಲ್ಲ ದೇ ಶುಡ್ ಮೇಕ್ ದೆಮ್ ಜಾಯಿನ್ ದಿಸ್ ಆಕ್ಟಿವ್ ಏಜಿಂಗ್ ಸೆಂಟರ್ಸ್. ಯಾಕೆಂದರೆ ಫಿಸಿಕಲ್ ಎಕ್ಸಸೈಸ್ ಒಂದು, ಆದರೆ ಸೋಷಿಯಲ್ ಆ್ಯಕ್ಟಿವಿಟಿ. ಈಗ ಎಲ್ಲ ನಮ್ಮದು ಬ್ಯಾಂಕ್ ಮ್ಯಾನೇಜರ್ ಜೈದ್ ಹುಸೇನ್ ಬಾಜಿ ಅಂತ ಅವರೆಲ್ಲ ಕೆಲವರು, ಮಿಸ್ಟರ್ ಕಾಮತ್ ಅಂತ ಎಲ್ಲ ಇದ್ದಾರೆ, ಹೂ ಹ್ಯಾಡ್ ಬಿಗ್ ಪೊಸಿಷನ್ಸ್ ಇನ್ ದ ಬ್ಯಾಂಕ್ ಎಲ್ಲ. ರಿಟೈರ್ ಆದ ಮೇಲೆ ದೇ ಆರ್ ಆ್ಯಕ್ಟಿವ್ ಹಿಯರ್. ಕೆಲವು ಸಂಘ ಉಂಟು, ಏಜ್ ಮ್ಯಾಂಗ್ಳೂರ್, ಕೆ ಎಮ್ ಸಿ, ನವಚೈತನ್ಯ, ಸ್ಫೂರ್ತಿ. ಸೊ ಅದರಲ್ಲಿ ಎಲ್ಲ ಒಬ್ಬರು ಪ್ರೆಸಿಡೆಂಟ್ ಒಂದು ಕಡೆ, ಒಂದು ಕಡೆ ಇಟ್ಟರೆ ಅವರೇ ಆಚೆ ಆಚೆ ಸರ್ಕ್ಯುಲೇಟ್ ಆಗಿದ್ದಾರೆ. ಅಂದರೆ ದೇ ಆರ್ ಆ್ಯಕ್ಟಿವ್ ಇನ್ ಆಲ್ ದೀಸ್ ಓಲ್ಡ್ ಏಜ್ ಅಂತಲ್ಲ, ಎಲ್ಡರ್ಸ್ ಆರ್ಗನೈಸೇಷನ್ಸ್. ಸೊ ಅದು ನಮ್ಮ ಅಪೀಲ್. ಯಾಕಂದರೆ ದಿಸ್ ಈಸ್ ಒನ್ ಚಾನ್ಸ್, ನಮಗೆ ಆಪರ್ಚುನಿಟಿ ಈ ತಿಂಗಳಲ್ಲಿ ಹೇಳಲಿಕ್ಕೆ. ಯಾರು ನಿಮ್ಮ ಕಾರ್ಯಕ್ರಮ ನೋಡುವವರಿದ್ರು, ಮನೆಯಲ್ಲಿ ಹಿರಿಯರಿದ್ದರೆ, ಫಾರಿನಲ್ಲಿ ಇಲ್ಲಿಲ್ಲ ಮಂಗಳೂರಲ್ಲಿ, ದಿಸ್ ವಾಸ್ ಈಗ ನಿನ್ನೆ ಡಾಕ್ಟರ್ ಹೇಳ್ತಿದ್ರು, ದಿಸ್ ಈಸ್ ಅ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಮೊನ್ನೆ ನಮ್ಮ MLA ಸಾಹೇಬರು ಜೆ ಆರ್ ಲೋಬೋ ಇನಾಗ್ರೇಷನ್ನಲ್ಲಿ ಹೇಳಿದರು, ಮಂಗಳೂರು ಈಸ್ ನಾಟ್ ಓನ್ಲಿ ಎ ಸ್ಮಾರ್ಟ್ ಸಿಟಿ, ಇಟ್ ಈಸ್ ಎ ಪೆನ್ಷನರ್ಸ್ ಪ್ಯಾರಡೈಸ್. ಮತ್ತು ನಮ್ಮದು ಈ ಡಿಮೆನ್ಷಿಯಾ ಫ್ರೆಂಡ್ಲಿ ಎಫರ್ಟ್ ಆಫ್ ಪೇಜ್ ಆ್ಯಂಡ್ ಆಲ್ ಆರ್ಗನೈಸೇಷನ್ ಈಸ್ ಆ್ಯಕ್ಚುಲಿ ವಿಚ್ ಈಸ್ ವಾಟ್ ಈಸ್ ಮೇಕಿಂಗ್ ದ ಸಿಟಿ ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಅಂತ ಸಿಟಿ ಅಂತ ಹೇಳಿದರೆ ಖಾಲಿ ರೋಡ್ ಮಾಡೋದು ಮತ್ತು ಬಿಲ್ಡಿಂಗ್ ಕಟ್ಟೋದಲ್ಲ. ಇಲ್ಲಿ ಉಂಟು, ಹಿರಿಯರಿಗೆ ಏನಂತ ಇಲ್ಲ, ಫಾರಿನ್ ಹೋಗಿ ಮಕ್ಕಳೆಲ್ಲ ದುಡ್ಡು ಮಾಡಿ ಅಲ್ಲೇ ಇದ್ದರೆ ಅದು ಭಾಳ ಒಂದು ಕ್ಯಾಚ್-22 ಸಿಚುವೇಶನ್. ಅಂದರೆ ಏನು ಮಾಡೋದಂತ, ಮಕ್ಕಳಿಗೆ ಪ್ರೀತಿಯಿಂದ ಇವರೇ ಕಳಿಸೋದು, ಓದಿ ಓದಿ ಜಾಸ್ತಿ ಓದಿ ಭಯಂಕರ ಓದಿ ಆದ ಮೇಲೆ ಇಲ್ಲಿ ಅಷ್ಟು ಸ್ಕೋಪ್ ಇರಲಿಲ್ಲ.
ಫಾರಿನ್ಗೆ ಹೋಗ್ತಾರೆ. ಅಲ್ಲಿ ಓಕೆ ಯು ಎಸ್ ಎ ಅಲ್ಲಿ ಅಂತ ಗಲ್ಫಿಗೆ ಹೋದರೆ ಪರವಾಗಿಲ್ಲ ಬರ್ತಾರೆ. ಆದರೆ ಅಲ್ಲಿ ಹಿರಿಯರಿಗೆ ಕೊಂಡೋದ್ರೆ ವಾಪಸ್ ಅವರಿಗೆ ಅಲ್ಲಿ ಹಿಡಿಯೋದಿಲ್ಲ. ಓಕೆ ಜರಲ್ಡ್ ಅಂಡ್ ಡಿಸೋಜ್ ಅವರೇ, ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ಅನ್ನೋದು. ಓಕೆ ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ವರ್ಲ್ಡ್ ಅಲ್ಝೈಮರ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಪ್ರತಿ ವರ್ಷ ಕೂಡ ಈ ಒಂದು ದಿನವನ್ನ ಆಚರಣೆಯನ್ನ ಮಾಡುವಂಥದ್ದು, ಜನರಿಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನ ಆಗ್ತಾ ಇರುವಂಥದ್ದು. ಎಸ್, ಹಾಗೆ ಜರಾಲ್ಡ್ ಡಿಸೋಜ್ ಅವರೇ, ಈಗಾಗಲೇ ನೀವು ಹೇಳ್ತಾ ಇದ್ರಿ ಈ ಒಂದು ವಿಚಾರದ ಬಗ್ಗೆ ಹೇಗೆ ಇದೊಂದು ಬರುತ್ತೆ ಅನ್ನುವಂಥ ವಿಚಾರವನ್ನ ನೀವು ಮಾತಾಡ್ತಾ ಇದ್ರಿ. ಎಸ್, ಈ ಒಂದು ಮರು ರೋಗ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಲಕ್ಷಣಗಳು ಗೊತ್ತಾಗುತ್ತೆ ಅಂತ? ಹೌದು, ಅಂದ್ರೆ ಈಗ ನಾನು ಹೇಳಿದಾಗೆ ಮರೆತು ಹೋಗುದು ಈಗ ಅದು ಸಹಜ ಇರ್ತದೆ. ಈಗ ಅವರು ಯಾಕಂದ್ರೆ ಎಷ್ಟೋ ಜನರಿಗೆ ಇದೀಗ ಕೆಲವೊಂದಿಷ್ಟು ನೆನಪಿಗೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಅದು ನನಗೆ ನೆನಪಿಲ್ಲ ಅಷ್ಟೇ ಅಂತ ಅವರು ಅಂದ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಅವರಿಗೆ ಮರೋ ರೋಗ ಇರುತ್ತೆ ಅಂತನ, ಅಥವಾ ಅದು ಒಂದು ಸಹಜವಾದಂತಹ ಪ್ರಕ್ರಿಯೆ ಆಗಿರುತ್ತಾ? ಅದೇ ಕನ್ಫ್ಯೂಷನ್. ಅದಕ್ಕೆ ನಮ್ಮ ಪ್ರಯತ್ನ ಅಂದ್ರೆ ಈಗ ಎಲ್ಲ 60 ಆದ ಮೇಲೆ ಒಂದು ಇಲ್ಲಿ KMC ಡಾಕ್ಟರ್ ಕೇಶವಪಾಯಿ ಅಂತ ಇದ್ದಾರೆ, ಇಸ್ ದ HOD ಆಫ್ ಸೈಕಿಯಾಟ್ರಿ. ಮತ್ತೆ ಎಲ್ಲ ಆಸ್ಪತ್ರೆಗಳಲ್ಲಿ ಅಲ್ಲಿ ಅಲ್ಲಿ ಮೆಮರಿ ಕ್ಲಿನಿಕ್ ಅಂತ ಉಂಟು. ಮತ್ತೆ ನಮ್ದು ಕೂಡ ಈ ವರ್ಲ್ಡ್ ಅಲ್ಝೈಮರ್ಸ್ ಮಂತ್ ಅಲ್ಲಿ ಹೋದ ವರ್ಷ ಸಹ ಇತ್ತು, ಈ ವರ್ಷ ಮೆಮರಿ ಕ್ಲಿನಿಕ್ ಅಂತ. ಅಲ್ಲಿ ಹೋಗಿ ಚಿಕ್ಕ ಚಿಕ್ಕ ಟೆಸ್ಟ್ ಮಾಡ್ತಾರೆ. ಒಂದು 5 ನಿಮ್ಗೆ ಟೇಬಲ್, ಫ್ಯಾನ್, ಬಲ್ಬ್ ಅಂತ ಒಂದು 5 ಹೇಳ್ತಾರೆ. ಮತ್ತೆ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಹೇಳುವಾಗ ಸ್ವಲ್ಪ ಟೈಮ್ ಆದ ಮೇಲೆ ನಿಮ್ಗೆ ಎಷ್ಟು ಬಂತು, ಎಷ್ಟು ಮರ್ತೋಯ್ತು ಅಂತ, ಎಷ್ಟು ಕ್ಷೀಣಿಸಿದೆ ನಿಮ್ಮ ಮೆಮರಿ ಶಕ್ತಿ, ನೆನಪು ಶಕ್ತಿ ಎಷ್ಟು ಕ್ಷೀಣಿಸಿದೆ ಅಂತ ಗೊತ್ತಾಗಿ ಅವರು ಮತ್ತೆ ನಿಮಗೆ ಎಕ್ಸಸೈಸ್ ಕೊಡ್ತಾರೆ ಬ್ರೈನ್ ಶಾರ್ಪ್ ಮಾಡಲಿಕ್ಕೆ. ಸೊ ದ್ಯಾಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಅದು ಮೊದಲು ಹೋದರೆ, ಈಗ ನೀವು ಡಿಲೇ ಮಾಡಿ ಅಲ್ಝೈಮರ್ಸ್ ಬಂತು ಹಾಗೆ ಆಯ್ತಂತ ಹೇಳಿದರೆ ಮತ್ತೆ ಹ್ಯಾಂಡ್ಸ್ ಅಪ್ ಮಾಡುವುದಲ್ಲ, ಮತ್ತೆ ಕೂಡ ನಾವು ಕ್ವಾಲಿಟಿ ಆಫ್ ಲೈಫ್ ಅವರನ್ನು ನೋಡಿಕೊಳ್ಳುವ ರೀತಿ ಅದನ್ನು ಇಂಪ್ರೂವ್ ಮಾಡಬಹುದು. ಆದರೆ ದೇರ್ ಇಸ್ ಎ ಪ್ರಿವೆಂಟೇಬಲ್ ವೇ, ಒಂದು ಮುಂಚಿತವಾಗಿ ನಾವು ತಿಳಿದುಕೊಂಡ್ರೆ ಸ್ವಲ್ಪ ಕ್ಷೀಣಿಸಿದೆ ಅಂದರೆ ಅದಕ್ಕೆ ಎಕ್ಸಸೈಸ್ ಎಲ್ಲ ಉಂಟು. ಸೊ ನೀವು ಕೇಳಿದ್ದಕ್ಕೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಒಂದು ರೂಮಿಗೆ ಹೋಗ್ತಾರೆ, ಬಟ್ಟೆಯನ್ನು ಕಬೋರ್ಡಲ್ಲಿ ಇಡುವ ಬದಲು ಫ್ರಿಜ್ಜಲ್ಲಿ ಇಡ್ತಾರೆ. ಈಗ ಉಂಗುರ ಎಲ್ಲ ತೆಗೆದು ಫ್ರಿಜ್ ಇದ್ದು ಒಳಗಿನ ಸೇಫ್ ಕಂಪಾರ್ಟ್ಮೆಂಟಲ್ಲಿ ಅಂತ ಎಣಿಸಿ ಅಲ್ಲಿ ಬಿಡ್ತಾರೆ. ಮತ್ತೆ ಕಿಚನಿಗೆ ಹೋಗಿ ಎಂತ ಮಾಡ್ಲಿಕ್ಕಂತ ಬಂದವರು ಸಡನ್ಲಿ ದೇ ಫೀಲ್ ಲಾಸ್ಟ್, ಏನಂತ ಗೊತ್ತಿರಲಿಲ್ಲ ಅವರಿಗೆ. ಒಂದು ಮೆಡಿಕಲ್ ಟರ್ಮ್ಸ್ ಎಲ್ಲ ಉಂಟು ಅಂದರೆ ಸಡನ್ಲಿ ಫೀಲ್ ಲಾಸ್ಟ್ ಅಂದರೆ ಇದು ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗುವಂಥದ್ದು. ಹೋದೆ ಅದನ್ನು ತೆಗೆದು ಯಾಕೆ ಫ್ರಿಜ್ಜಲ್ಲಿ ಇಟ್ಟರು ಅಂತ ಕೆಲವೆಲ್ಲ ಫಿಲ್ಮ್ಸ್ ಎಲ್ಲ ಮಾಡಿದ್ದಾರೆ ಅಲ್ಲಿ, ಮಲಯಾಳಂ ಮೋಹನ್ಲಾಲ್ ಇದೆಲ್ಲ ಕೆಲವು ಇಂಥದ್ದೇ ಫೈಲ್. ಅವರು ಬ್ಯಾಂಕಿದ್ದು ಮ್ಯಾನೇಜರ್ ಆಗಿರ್ತಾರೆ, ಅವರು ಇಂಪಾರ್ಟೆಂಟ್ ಫೈಲನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತಾರೆ, ಎಷ್ಟು ಹುಡುಕಿದ್ರು ಮತ್ತೆ ಸಿಕ್ಕಿದಿಲ್ಲ, ಅದೇ ಹಾಗೆ ಟೈಪ್ ಮಾಡಿ. ಸೊ ದ್ಯಾಟ್ ಈಸ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್. ಹಾಗೆ ಆಗ್ತದೆ ಅಂದರೆ ಗೊತ್ತಾಗಲಿಲ್ಲ. ದರ್ ಈಸ್, ನಾವು ಚಿಕ್ಕದಿರುವಾಗ ನಾನು ಅಲ್ಝೈಮರ್ಸ್ ಎಂಬುದು ಟರ್ಮ್ ಕೇಳಿದ್ದೆ ಫಸ್ಟ್ ಅಮೆರಿಕನ್ ಪ್ರೆಸಿಡೆಂಟ್ ರೊನಾಲ್ಡ್ ರೀಗನಿಗೆ. ಹಿ ಹ್ಯಾಡ್ ಅಲ್ಝೈಮರ್ಸ್ ಬಿಕಾಸ್ ಹಿ ವಾಸ್ ಓಲ್ಡರ್ ಪರ್ಸನ್, ಅಮಂಗ್ ದ ಓಲ್ಡೆಸ್ಟ್ ಅಮೆರಿಕನ್ ಪ್ರೆಸಿಡೆಂಟ್, 80+ ಎಲ್ಲ ಆದವರು. ಸೊ ಅಲ್ಝೈಮರ್ಸ್ ಹಿ ಹ್ಯಾಡ್. ಹಾಗೆ ಅಂಥದ್ದು ಮರೆಗುಳಿತನ, ಇದು ಮರೆತು ಹೋಗುದು, ಮತ್ತೆ ಹೋದ ದಾರಿ ಸಿಕ್ಕಿದಿಲ್ಲ, ಎಲ್ಲಿ ಅಂತ ಗೊತ್ತಿಗ್ದಿಲ್ಲ. ಈಗ ಹೋಗಿ ಬಂದೆ ಹೊರಗೆ, ನೀವು ಕೇಳಿದ್ರೆ ಎಲ್ಲಿ ಹೋದ್ರೆ ಯಾರು ಸಿಕ್ಕಿದ್ರು ಅಂತ ಎಲ್ಲ ಹೇಳಿದ್ರೆ, ಹಾ ಇವರು ರಾಜೇಶ್ ಸಿಕ್ಕಿದ್ರು ಮಾರೆ ಅಂತ. ಮತ್ತೆ ಯಾರು ರಾಜೇಶ್, ಎಲ್ಲಿ ಅಂತ ಕೇಳಿದ್ರೆ ಮತ್ತೆ ಅವರು ಬ್ಲ್ಯಾಂಕ್ ಆಗ್ತಾರೆ. ಒಂದು ಸ್ವಲ್ಪ ಗೊತ್ತಿರ್ತದೆ, ಐ ಮೀನ್ ದೀಸ್ ಆರ್ ಆಲ್ ಸ್ವಲ್ಪ ಹಿಂಟ್ಸ್ ನಿಮಗೆ. ಮನೆಯಲ್ಲಿ ಇದ್ದವ್ರಿಗೆ ಏನು ಆ ಟೈಪ್ ಇದೆಲ್ಲ ಡೌಟ್ಸ್ ಎಲ್ಲ ಬಂದರೆ ಸುಮ್ಮನೆ ಅದನ್ನು ಇಗ್ನೋರ್ ಮಾಡೋದಲ್ಲ. ನಮ್ದಂದ್ರೆ ಕೆಲವು ಕಾರ್ಯಕ್ರಮ ಹಳ್ಳಿಯಲ್ಲೆಲ್ಲ ಇತ್ತು, ಹಳ್ಳಿಯಲ್ಲಿ ಅಂದರೆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಆ KMC NFI ಡಾಕ್ಟರ್ ಆಶಾ ಶೆಟ್ಟಿ ಅಂತ ಅವರು ನನಗೆ ಕರೆದೆಲ್ಲ, ನಾವು ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೋಟೆಕಾರಲ್ಲೆಲ್ಲ ಮಾಡಿದ್ದೆ. ಅಲ್ಲಿ ಎಲ್ಲ ಹಳ್ಳಿದು ಜನ ಎಲ್ಲ ಬಂದಿದ್ದರು. ಸೊ ಅವರಿಗೆ ತಿಳುವಳಿಕೆ ಕೊಟ್ಟು ಅಂಥದ್ದವರಿಗೆಲ್ಲ ಇರ್ತದೆ, ಅದಕ್ಕೆ ಸ್ಪಂದನೆ ಇರ್ತಿಲ್ಲ. ಆದರೆ ಅಲ್ಲಿ ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಇರ್ತದೆ, ಅಲ್ಲಿ ಒಂದು MBBS ಡಾಕ್ಟರ್ ಎಲ್ಲ ಇರ್ತಾರೆ. ಅವರಿಗೆ ಇದರ ವಿಷಯ ಜಾಸ್ತಿ ಗೊತ್ತಿಲ್ಲದ್ರೂ ಸಹ ಹೀ ಕ್ಯಾನ್ ರಿಫರ್. ಅವರಿಗೆ ಮರಗುಳಿತನ ಇಂಥದ್ದೆಲ್ಲ ಬಂದಿದೆ ಅಂತಾದರೆ ಅವರು ದೊಡ್ಡ ಹಿರಿಯ ಸೈಕ್ಯಾಟ್ರಿಸ್ಟ್ ಇಲ್ಲಾದರೆ ನ್ಯೂರಾಲಜಿಸ್ಟಿಗೆ
ರಿಫರ್ ಮಾಡಬಹುದು. ಆದರೆ ಅಲ್ಲಿದು ಹಳ್ಳಿಯಲ್ಲಿ ಉಂಟಂತ ಒಂದು ತೋರಿಸುವುದು ಮುಖ್ಯ. ಫಸ್ಟಿಗೆ ಒಂದು ಡೌಟ್ ಬಂದರೆ ಅದರ ನಂತರ ದೇ ಕ್ಯಾನ್ ಬಿ ಹೆಲ್ಪ್ಡ್. ಮತ್ತೆ ಏನಾಗ್ತದೆ, ಇಫ್ ಇಲ್ಲದೆ ಉಲ್ಬಣಿಸಿದರೆ ಮತ್ತೆ ಮನೆಯಲ್ಲಿ ನೋಡುವವರಿಗೆಲ್ಲ ಅಷ್ಟು ಕಷ್ಟ ಸಂಕಷ್ಟ ಆಗ್ತದೆ ಅಂತ ಹೇಳಿದರೆ ನಮಗೆ ಕೆಲವು ಕೇಸ್ ಬರ್ತದೆ. ಈಗ ಮಂಗಳೂರದೇ ಒಂದು ಹುಡುಗಿ ಬಾಂಬೆಯಲ್ಲಿ ತಂದೆಗೆ ಬಂತಂತ ಕೆಲಸ ಬಿಟ್ಟು, ಶಿ ವಾಸ್ ಎಕ್ಸಿಕ್ಯೂಟಿವ್, ಟಾಪ್ ಎಕ್ಸಿಕ್ಯೂಟಿವ್ನೇ, ಫೈವ್ ಸ್ಟಾರ್ ಹೋಟ್ಲಲ್ಲಿ ಇದ್ದರು. ತಂದೆಗೆ ನೋಡಲಿಕ್ಕಂತ ಮನೆಯಲ್ಲಿ ನಿಂತವಳು, ತಂದೆಗೆ ಈಗ ಹೇಳಿದಲ್ಲ ನಿಮಗೆ ಅಪ್ಪ ಹೀಗೆ ಮಾಡಬಾರ್ದು, ದಿನ ದಿನ ಒಂದೊಂದು ಬೇರೆ ಎಷ್ಟು ಹೇಳಿದರೂ ಅವರು ಮಾಡಿದಿಲ್ಲ ಅಂತ ಅದು ಇವರ ಮೇಲೆ ಪ್ರಭಾವ ಬೀಳಿ ಶಿ ಬಿಕೇಮ್ ಸೈಕ್ಯಾಟ್ರಿಕ್ ಆ್ಯಂಡ್ ಶಿ ಹ್ಯಾಡ್ ಟು ಬಿ ಅಡ್ಮಿಟೆಡ್ ಇನ್ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್. ಅಂದರೆ ಆ ಟೈಮಿಗೆಲ್ಲ ಈ ನಮ್ಮಂಥ ಸಂಸ್ಥೆಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ, ನಮ್ಮ ಹತ್ರ ಇಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ನೀವು ಒಬ್ಬರೇ ಇಬ್ಬರೇ ಮಾತಾಡಿಕೊಂಡು ಇದ್ದು ಹೊರಗೆ ಹೇಳ್ದಿಲ್ಲಾದರೆ, ಸೊ ಬಿಕಾಸ್ ಇಟ್ಸ್ ಎ ಮೆಂಟಲ್ ಸ್ಟ್ರೈನ್ ಆಗ್ತದೆ ಯಾರು ಅಲ್ಲಿ ಜೊತೆಯಲ್ಲಿ ಇದ್ದವರಿಗೆ. ಸೊ ಆ ಟೈಮಿಗೆ ಅವರು ಒಂದು ಕಾಲ್ ಮಾಡಿ, ನನಗೆ ತುಂಬ ಕಾಲ್ಸ್ ಎಲ್ಲ ಬರ್ತದೆ ನಮ್ಮದು ಈಗ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವೆಬ್ಸೈಟ್ ಮತ್ತು ಈ ಕಾರ್ಯಕ್ರಮ ಈಗ ನಿಮ್ಮ ಮುಖಾಂತರ ಈಗ ಎಲ್ಲ ಗೊತ್ತಾದರೆ ದೇ ಕಾಲ್. ಈಗ ತುಂಬ ಜನ ಕೇರ್ ಟೇಕರ್ ಯಾರು ಬೇಕಂತ ಅದಕ್ಕೆ ಎಲ್ಲ ನಾವು ಸ್ಪಂದಿಸ್ತೇವೆ. ಹಾಗೆ ಇದೀಗ ಮರವು ರೋಗಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ಟ್ರೀಟ್ಮೆಂಟ್ ಅನ್ಫಾರ್ಚುನೇಟ್ಲಿ ಈಗ ಡೈರೆಕ್ಟ್ ಟ್ರೀಟ್ಮೆಂಟ್ ಅಂತ ಐ ಕ್ಯಾನ್ ಸೇ ಲಾಟ್ ಆಫ್, ಅದಕ್ಕೆ ತುಂಬ ಎಲ್ಲ ಪ್ರಯತ್ನ ನಡೀತಾ ಇದೆ, ಉಂಟು. ಈಗ ಸೈಕ್ಯಾಟ್ರಿಸ್ಟ್, ನ್ಯೂರಾಲಜಿಸ್ಟ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಅವರು ಒಂದು ಉಲ್ಬಣಿಸಿದಾಗೆ ಅಲ್ಲಿ ನೀವು ತೋರಿಸುವುದು ಮುಖ್ಯ. ಅದಕ್ಕೆ ಟ್ರೀಟ್ಮೆಂಟ್ ಉಂಟಾ ಇಲ್ಲ ಎಂಬುದು ಬೇರೆ ವಿಷಯ. ಈಗ ಒಂದೇ ಟೈಮಲ್ಲಿ ಇಟ್ಸ್ ಎ ಲಾಂಗ್ ಡ್ರಾನ್ ಎಂತ ಪ್ರೋಗ್ರೆಷನ್ ಅಂದರೆ ಆಗ್ತಾನೆ ಇರ್ತದೆ. ಉಲ್ಬಣಿಸಿ ಮೆಲ್ಲ ಮೆಲ್ಲನೆ ಅವರು ಲಾಂಗ್ ಲೈಫ್, ಒಮ್ಮೆ ಗೊತ್ತಾಗಿ ಒಂದು ಮ್ಯಾಕ್ಸಿಮಮ್ 20 ವರ್ಷದ ತನಕ ಬದುಕೋ ಕೂಡ ಚಾನ್ಸ್ ಉಂಟು. ಆಗ ಎಂತ ಆಗ್ತದೆ, ಪ್ರಭಾವ ಬೀಳ್ತದೆ ಅವರನ್ನು ನೋಡಿಕೊಳ್ಳುವವರ ಮೇಲೆ. ಅವರಿಗೆ ಆಯಿತು ಓಕೆ ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ದೇ ವಿಲ್ ಗಿವ್. ಈಗ ಡೋಸ್ ಇದೆಲ್ಲ ಉಂಟು, ನಮ್ಮ ಡಾಕ್ಟರ್ ರವೀಶ್ ತುಂಗ ಇಲ್ಲೆಲ್ಲ ದೇ ಆರ್ ಆಲ್ ಕ್ಲೋಸ್, ನಮ್ಮದು ಇದ್ದ ಡಾಕ್ಟರ್ ಶಿವಾನಂದ ಪೈ ಎಲ್ಲ ದೇ ಆರ್ ಗುಡ್ ಸೈಕ್ಯಾಟ್ರಿಸ್ಟ್, ನ್ಯೂರಾಲಜಿಸ್ಟ್ ಎಲ್ಲ ತುಂಬ ನಮಗೆ ಬಂದವರೆಲ್ಲ, ಅವರ ಮೇಲೆ ತುಂಬ ಅಭಿಮಾನ ಉಂಟು. ಆದರೂ ವರ್ಲ್ಡ್ ಓವರ್ ಅದಕ್ಕೆ ಟ್ರೀಟ್ಮೆಂಟ್ ಡೈರೆಕ್ಟ್ ಒಂದು ಇಲ್ಲ ಅಂತ ಇರುವಾಗ ನಾವು ಅದನ್ನು ಆಗ್ದಿಲ್ಲ ಅಂತ ಬಿಡುವುದಲ್ಲ. ಅದಕ್ಕೆಲ್ಲ ವ್ಯವಸ್ಥೆ ಉಂಟು, ನೋಡಿಕೊಳ್ಳೋ ರೀತಿ, ಅವರನ್ನು ಅರ್ಥ ಮಾಡುವುದು. ಸೊ ಚಂದ ಮಾಡಿದರೆ, ಇಲ್ಲದ್ರೆ ಮನೆಯಲ್ಲಿ ಅಂತ ಒಂದು ಎಲ್ರಿಗೆ ಅದರಿಂದ ಇಟ್ ಈಸ್ ಬೇರೆ ಇದರ ಥರ ಅಲ್ಲ, ರೋಗ ಅಂತ ನಾ ಹೇಳಲಿಕ್ಕೆ ಬೇಸರ ಆಗ್ತದೆ, ಬೇರೆ ವಿಷಯ ಥರ ಅಲ್ಲ. ಅದು ಒಬ್ಬರಿಗೆ ಉಂಟಂತ ಹೇಳಿದರೆ, ಈಗ ನನ್ನ ಒಂದು ಫ್ರೆಂಡಿದ್ದು ತಾಯಿಗೆ ಇತ್ತು, ಅವರ ಮಗಳು ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವರು ಸಡನ್ ನಾನು ಮತ್ತೆ ನಾನು ಇದು ಸ್ಟಾರ್ಟ್ ಮಾಡಲಿಕ್ಕೆ ರಿಚರ್ಡ್ ಸ್ಟ್ರೇಡರ್ ಅಂತ ಅಮೆರಿಕನ್ ಒಬ್ಬರು ಅವರ ದೇಶದಿಂದ ನಾನು ಇದರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಯು ವಾಸ್ ಎ ಡೈರೆಕ್ಟರ್ ಆಫ್ ಅಲ್ಝೈಮರ್ಸ್ ಫೆಸಿಲಿಟೀಸ್ ಇನ್ ಯು ಎಸ್ ಸಿಯಾಟಲ್. ಅವ್ರು ನಾವು ಜೊತೆಯಲ್ಲಿ ಹೋದಾಗ ಅವರು ಹೇಳಿದರು, ತಾಯಿ ಸಡನ್ ಬಟ್ಟೆ ಬಿಚ್ಚಿ ಮನೆಯಲ್ಲಿ ಓಡ್ತಾರೆ ಹಾಗೆ ಅಂತ. ಈಗ ಸರಿ ಮನೆಯೊಳಗೆ ಈಗ ಮಾಡ್ತಾರೆ, ಅದರದ್ದು ಪ್ರಭಾವ ಬೀಳುವುದು ಯಾರು, ಇವರ ಮಗಳ ಮೇಲೆ. ಶಿ ಇಸ್ ಫೈನಲ್ ಇಯರ್ ಯಂಗ್ ಗರ್ಲ್ಸ್, ಈಗ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಅವರು ಹೊರಗೆ ಹೋಗ್ತಾರೆ, ಬೇರೆ ಅವರ ಕ್ಲಾಸ್ಮೇಟ್ಗಳ ಮನೆಗಳಿಗೆ ಹೋಗ್ತಾರೆ. ಹಾಗೆ ಇರುವಾಗ ಇವರ ಮನೆಗೆ ಕರ್ಕೊಂಡು ಅವರ ಫ್ರೆಂಡ್ಸನ್ನು, ಈಗ ಹುಡುಗರಾದರೆ ಬೇರೆ ಕಡೆ, ಹುಡುಗಿಯರು ಅವರವರ ಮನೆಗೆ ಹೋಗೋದೆಲ್ಲ ಸ್ವಾಭಾವಿಕ ಇರ್ತದೆ, ಇವರಿಗೆ ಕರ್ಕೊಂಡು ಬರೋದು ಹೇಗೆ ಅಂತ ಮನಸ್ಸಲ್ಲಿ ಇರ್ತದೆ. ಈಗ ನಮ್ಮ ಅಜ್ಜಿ ಹೀಗೆ ಇದ್ದಾರೆ ಅಂತ ಅವ್ರು ಹೇಳ್ದಿಲ್ಲ, ಒಮ್ಮೆ ನೋಡಿದ್ರೆ ಅಂತ ಅವರಿಗೆ ಒಂದು ಶಾಕ್ ಹೊಡೆದಿರ್ತದೆ. ಅದು ಆ ಏಜ್ ತಂದೆದು ತಾಯಿ, ತಂದೆ ಹತ್ರ ಸಹ ಹೇಳಲಿಕ್ಕೆ ಆಗ್ದಿಲ್ಲ, ತಂದೆಗೆ ಕೂಡ ಹೇಗೆ ಇದನ್ನು ಡೀಲ್ ಮಾಡೋದಂತ ಆಗ್ದಿಲ್ಲ, ಸೆನ್ಸಿಟಿವ್ ಇದು. ಹಾಗಿರುವಾಗ ಈ ಮುಖಾಂತರ ಈಗೆಲ್ಲ ಮಾತಾಡಿದರೆ ಇಟ್ಸ್ ಎ ನಾರ್ಮಲ್ ಥಿಂಗ್, ಅಲ್ಝೈಮರ್ಸ್ ಬಿಹೇವಿಯರ್ ಹಾಗೆ ಇರ್ತದೆ, ನಿಮ್ಮ ಅಜ್ಜಿ ಅಂತ ಮಾತ್ರ ಅಲ್ಲ. ಸೊ ಆಗಿರುವಾಗ ಅಟ್ ದ್ಯಾಟ್ ಏಜ್ ಅವರಿಗೆ ಒಂದು ಸ್ವಲ್ಪ ಸಮಾಧಾನ ಆಗ್ತದೆ. ಸೊ ನಮ್ಮ ಎಫರ್ಟ್ಗೆ ಎಲ್ಲರೂ ಇದು ಇದನ್ನು ಎಂತ ಔಟ್ ಆಫ್ ದ ಬಾಕ್ಸ್ ಅಂತ ಒಳಗೆ ಅಡಗಿಸಿಟ್ಟದ್ದು ವಿಷಯಗಳನ್ನು ಹೊರಗೆ ತಂದು ಈಗ ಪಬ್ಲಿಕ್ಗೆ ಹೇಳುದು. ಖಾಲಿ ಒಬ್ಬೊಬ್ಬರಿಗೆ ಬರುವಂಥ ಅಡಗಿಸೋದು ಏನಿಲ್ಲ. ಸೊ ದಿಸ್ ಲ್ಯಾಂಡ್ ಮಾರ್ಕ್ ಅಲ್ಝೈಮರ್ಸ್ ಡೇ, ಅಲ್ಝೈಮರ್ಸ್ ಮಂತ್ ಅಂತ ಸುಮ್ಮನೆ ಯು ಎನ್ ಎಲ್ಲ ಇದು ಮಾಡಲಿಲ್ಲ. ಯಾಕಂದರೆ ಇದಕ್ಕೆ ಅಂತ ಎಷ್ಟು ಮೂರು ನಾಲ್ಕು ಫೋರ್ತ್ ಹೈಯೆಸ್ಟ್ ಜನರು ಈ ರೋಗದಿಂದ ಸಫರ್ ಆಗ್ತಾರಂತೆ. ಎಲ್ಲ ರೋಗ ನೋಡಿದರೆ ಎವ್ರಿ 3 ಮಿನಿಟ್ಸ್ ಒನ್ ಫೆಲೋ ಗೆಟ್ಸ್ ಡಿಮೆನ್ಷಿಯಾ ಅಂತ.
ಇದು ಡಿಮೆನ್ಷಿಯಾ ಎಂಬ ಟೈಟಲಲ್ಲಿ ಬರ್ತದೆ. ಡಿಮೆನ್ಷಿಯಾ ಅಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳಿದರೆ ಇದು 70% ಇಸ್ ಅಲ್ಝೈಮರ್ಸ್ ಡಿಮೆನ್ಷಿಯಾ. ಬೇರೆ ಪಾರ್ಕಿನ್ಸನ್ಸ್, ಹಾರ್ಟಿಂಗ್ಟನ್ಸ್, ವಾಸ್ಕ್ಯುಲರ್ ಅಂದರೆ ಬೇರೆ ಬೇರೆ ಟೈಪ್ ಇದು ಉಂಟು, ಅದು ಖಾಲಿ 30%. ಇದು ನೆನಪು ಶಕ್ತಿಗೆ ಫಸ್ಟ್ ಬೆಟ್ಟಾಗಿ ಹಿಪ್ಪೋಕ್ಯಾಂಪಸ್ ಅಂತ ಬ್ರೈನಲ್ಲಿ ಒಂದು ಜಾಗೆ ಉಂಟು, ಅದು ಮೆಮೊರಿ ಸ್ಟೋರ್ ಮಾಡುವ ಜಾಗೆ. ಅಲ್ಝೈಮರ್ಸ್ ಅಂದರೆ ಫಸ್ಟ್ ಅದಕ್ಕೆ ಅಟ್ಯಾಕ್ ಮಾಡ್ತದೆ ಈ ಡಿಮೆನ್ಷಿಯಾದಲ್ಲಿ. ಸೊ ನಿಮ್ಮದು ಮೆಮೊರಿ ಫಸ್ಟ್ ಹೋದಾಗ ಅದು ನಿಮಗೆ ಸುಲಭ ಆಗ್ತದೆ, ಇದು ಅಲ್ಝೈಮರ್ಸ್ ಇದು ಆಗಿದೆ ಅಂತ. ಸೊ ಅದನ್ನು ನೀವು ತಿಳ್ಕೊಳ್ಬೋದು. ಹೇಗೆ ನೀವು ಕೇಳಿದ್ದಕ್ಕೆ ಹೇಗೆ ಗೊತ್ತಾಗ್ತದೆ ಅಂದರೆ, ಈ ಇಲ್ಲ ಬೇರೆ ವಿಷಯ, ಒಂದು ಮರ್ತೋಗೋದು, ಒಂದು ಬೇರೆ ಕಬಡಲ್ಲಿ ಇಡುವುದು ಅಂಥದ್ದೆಲ್ಲ ಬಿಹೇವಿಯರ್ ಚೇಂಜಸ್ ಇದ್ದರೆ ದೇ ಶುಡ್ ಸೀಕ್ ಹೆಲ್ಪ್. ಸೈಕ್ಯಾಟ್ರಿಸ್ಟ್ ಇಲ್ಲದ್ರೆ ಯಾರು ಅಲ್ಲಿ ಹತ್ತಿರದ ಯಾವ ಡಾಕ್ಟರ್, MBBS ಡಾಕ್ಟರ್ ಆದರೆ ಅವ್ರು ತೋರಿಸೋದು. ಹೌದು. ಇನ್ನು ಈ ಕಂಪ್ಲೀಟ್ ಆಗಿ ಇದೀಗ ಅವರಿಗೆ ನೆನಪಿನ ಶಕ್ತಿ ಹೋಗುವಂಥದ್ದು ಇದರಲ್ಲಿ ಕಂಡು ಬರುತ್ತಾ, ಅಥವಾ ಅರ್ಧಂಬರ್ಧವಾಗಿ ಸ್ವಲ್ಪ ನೆನಪಿದ್ದು ಮತ್ತೆ ಹೋಗುವಂಥದ್ದು, ಆ ಥರ ವ್ಯತ್ಯಾಸಗಳಿರುತ್ತಾ ಅಂತ ಒಬ್ಬೊಬ್ಬರಿಗೆ? ಹೌದು ಹೌದು ಮೇಡಮ್. ಅಂದರೆ ಶುರು ಆಗುವುದೇ ಭಾಳ ಕಷ್ಟದಲ್ಲಿ ಗೊತ್ತಾಗುವುದು ನಿಮಗೆ 3-5 ವರ್ಷ ಆದ ಮೇಲೆ ಹೆಚ್ಚಾಗಿ. ಅದಕ್ಕೆ ನಮ್ಮ ಪ್ರಯತ್ನ, ಈಗ ಮೊದಲು ಹೇಳಿದೆ ಸ್ವಲ್ಪ ಡೌಟ್ ಬಂದರೆ ತೋರಿಸಿ ಎಲ್ಲ ಪ್ರೊಫೆಷನಲ್ ಗೊತ್ತಾದರೆ, ನಮಗೆ ಡಾಕ್ಟರ್ ಕೇಶವಪ್ಪ ಹೇಳಿದರು ಇಫ್ ದೇ ಕಮ್ ಆಟ್ 60 ನಾವು ಟೆಸ್ಟ್ ಮಾಡಿ ನಮಗೆ ಗೊತ್ತಾಗ್ತದೆ ಏನಾದರೆ ಮಾಡ್ಬೋದು, ಅದರ ನಂತರ ಬಂದರೆ ವಿ ಬಿಕಮ್ ಹೆಲ್ಪ್ಲೆಸ್ ಮೆಡಿಕಲ್ಲಿ. ಸೊ ಗೊತ್ತಾಗ್ತದೆ ಅಂದೇಳಿ ನೀವು ಕೇಳಿದೆ ಅಂಥದ್ದು. ಈಗ ನಾವು ಕೆಲವರಿಗೆ ಜಾಸ್ತಿಯಾಗಿ ಅದು ಕಂಡು ಬರುವಂಥದ್ದು, ಪ್ರೋಗ್ರೆಸಿವ್ ಪ್ರೋಗ್ರೆಸಿವ್ ಟೈಮ್ ಹೋದಾಗೆ, ಈಗ ಅದು ಜನರಲಿ 75 ಇಯರ್ಸ್ ನಂತರ ಜಾಸ್ತಿ. ಇಟ್ ಈಸ್ ಎ ಏಜ್ ರಿಲೇಟೆಡ್ ಡಿಸೀಸ್. 75-80 ಆದ ಮೇಲೆ 10 ಜನರಲ್ಲಿ 4 ಜನಕ್ಕೆ ಇರ್ತದೆ. 90 ಆದ ಮೇಲೆ 50% 10ರಲ್ಲಿ 5 ಜನಕ್ಕೆ ಇದ್ದೇ ಇರ್ತದೆ. ಸೊ ವಯಸ್ಸಿನ ರೋಗ ಜನರಲ್ ಇಟ್ಸ್ ಏಜ್ ರಿಲೇಟೆಡ್. ಯೂತ್ ಆನ್ಸೆಟ್ ಅಂತ ಇದೆ ಯಂಗ್ಸ್ಟರ್ಸ್ಗಳಿಗೆ, ಅಂದರೆ ಯಂಗ್ಸ್ಟರ್ಸ್ ಅಂದರೆ ಬೇರೆ ಒಂದು ಇದರಲ್ಲಿ, ಆದರೆ ಜನರಲಿ ಇಟ್ ಈಸ್ ಏಜ್ ರಿಲೇಟೆಡ್. ಮತ್ತು ಗ್ರ್ಯಾಜುವಲ್ ಪ್ರೋಗ್ರೆಸ್ ಅಂದರೆ ಮೆಲ್ಲ ಮೆಲ್ಲನೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಆಗ ನೋಡಲಿಕ್ಕೆ ಭಾಳ ಕಷ್ಟ ಆಗ್ತಿಲ್ಲ. ಮತ್ತು ಇಲ್ಲಿ ಒಂದು ಫೆಸಿಲಿಟಿ ಇಲ್ಲ. ಫೆಸಿಲಿಟಿ ಇಲ್ಲ ಅಂದರೆ ನಮ್ಮದು ಮಂಗಳೂರು ಎಜುಕೇಷನ್ ಹಬ್ ಫಾರ್ ಮೆಡಿಕಲ್. ಇಡೀ ಊರಿಂದ ಪ್ರಪಂಚದಿಂದ ಜನ ಇಲ್ಲಿ ಬರ್ತದೆ. ನಾವು ಇಲ್ಲಿ ಕೆಲವು ಚಾನ್ಸಲರ್ ಹತ್ರ ಎಲ್ಲ ಮಾತಾಡಿದಾಗ ಅವ್ರು ಹೇಳಿದರು ವಿ ವಾಂಟೆಡ್, ನಮಗೆ ಮಾಡಬೇಕು ಇದಕ್ಕೆ ಅಂತ ಇತ್ತು. ಆದರೆ ನಮ್ಮ ಡೀನ್ಗಳೆಲ್ಲ ಹೇಳಿದ್ರು ಇಟ್ಸ್ ವೆರಿ ಡಿಫಿಕಲ್ಟ್, ಅಂದರೆ ನೋಡ್ಕೊಳ್ಳಿಕ್ಕೆ ಭಾಳ ಕಷ್ಟ. ಕಷ್ಟ ಅಂದರೆ ಜನ ಹೋಗ್ತಾರೆ, ಓಡಿ ಹೋಗ್ತಾರೆ, ಎಲ್ಲಿ ಹೋಗ್ತಾರಂತ ಗೊತ್ತಿಲ್ಲ, ಜವಾಬ್ದಾರಿ ಅವರ ಮೇಲೆ ಬರ್ತದಲ್ಲ. ಸೊ ಅದಕ್ಕೆ ಸ್ಪೆಷಲ್ ಇದು ಮಾಡಬೇಕು ಸರ್ಕಾರ ಹತ್ರ ಎಲ್ಲ. ನಮ್ಮದು ಎಲ್ಲ ತುಂಬ ಪ್ರಯತ್ನ ನಡೆದಿದೆ. ಮತ್ತು ಈಗ ವಾಟ್ ಈಸ್ ದ ಗೌರ್ಮೆಂಟ್ ಡೂಯಿಂಗ್ ಅಂತ ನಾನು ರೇಡಿಯೋದಲ್ಲಿ ಇದ್ದೆ, ಅಲ್ಲಿ ಅವರು ಕೇಳುವಾಗ ಸರ್ಕಾರ, ನಾನು ಸರ್ಕಾರ ಅಂದರೆ ನಮ್ಮದೇ, ಸರ್ಕಾರ ಬೇರೆ ನಾವು ಬೇರೆ ಅಲ್ಲ. ಅದು ಇಲ್ಲಿ ಎಂಥ ಪಾಲಿಟಿಕ್ಸ್ ಇದ್ದರೆ ಆ ಪಕ್ಷ ಈ ಪಕ್ಷ ಹೇಳಿದರೆ ದಟ್ ಈಸ್ ಅವರ ಪಾಲಿಸಿ ಮೇಲೆ ಡಿಫ್ರೆನ್ಸ್ ಇರ್ತದೆ ಬಿಟ್ಟು, ಈ ಹಿರಿಯರಿಗೆ ಇದಕ್ಕೆ ಸಪೋರ್ಟ್ ಮಾಡೋದು ಎವ್ರಿ ಒನ್ ವಿಲ್ ಡೂ. ನಮ್ಮದು ಈಗ ನನಗೆ ಕೇರಳದ್ದು ಅಲ್ಝೈಮರ್ಸ್ ಹೆಡ್ ಒಬ್ಬರು ನಮ್ಮದು ಮೈಸೂರು ಕಾಂಗ್ರೆಸ್ಸಲ್ಲಿ ಮೀಟ್ ಆಗಿದ್ದರು. ಕಾಂಗ್ರೆಸ್ ಅಂದರೆ ಇದು ಸೋಷಿಯಲ್ ಸೈನ್ಸ್ ಕಾಂಗ್ರೆಸ್ ಅಂತ, ಪಕ್ಷ ಅಲ್ಲ. ಸೊ ಅಲ್ಲಿ ಅವರು ಹೇಳಿದ್ರು ಕೇರಳ ಗೌರ್ಮೆಂಟ್ ಇಂದ ಬಜೆಟಲ್ಲಿ ಅಲಾಟ್ಮೆಂಟ್ ಉಂಟು ಅಂತ. ನಮ್ಮದು ಈಗ ಇದು ಸತ ಪ್ರಯತ್ನ ಉಂಟು ಇದರಲ್ಲಿ. ನಾನು ನಮ್ಮ ಲಾಯರ್ ಫ್ರೆಂಡ್ಗಳು ಮನೋರಾಜ್ ವಿಜಯ್ ಪೃಥ್ವಿರಾಜ್ ಅಂತ ಎಲ್ಲ ನಾನು ಎಲ್ಲ ಮಾತಾಡಿದ್ದೇನೆ. ಇದನ್ನು ಮಾಡಿ ನಮ್ಮದು ನೆಕ್ಸ್ಟ್ ಬಜೆಟಲ್ಲಿ ಇದಕ್ಕೆ ಒಂದು ಸ್ಯಾಂಕ್ಷನ್ ಮಾಡಲೇಬೇಕು. ಯಾಕಂದರೆ ಇದಕ್ಕೆ ಇನ್ಶೂರೆನ್ಸ್ ಇಲ್ಲ. ನಾನು ಇನ್ಶೂರೆನ್ಸ್ ಕೋರ್ಸ್ ಸಹ ಮಾಡಿದ್ದೇನೆ. ಇನ್ಶೂರೆನ್ಸ್ ಕೋರ್ಸಲ್ಲಿ ಅಲ್ಲಿ ಫಸ್ಟ್ ಹೇಳ್ತಾರೆ ಅಲ್ಝೈಮರ್ಸ್ ನೋ ಪಾಲಿಸಿ, ಹಾರ್ಟ್ ನೋ ಪಾಲಿಸಿ, ಕಿಡ್ನಿ ಇದ್ದರೆ ನೋ ಪಾಲಿಸಿ ಅಂತ. ಈಗ ಅದಕ್ಕೆ ಪಾಲಿಸಿ ಕೊಡೋದಿಲ್ಲ, ಇನ್ಶೂರೆನ್ಸ್ ಸಪೋರ್ಟ್ ಇಲ್ಲ, ಗೌರ್ಮೆಂಟ್ ಸಪೋರ್ಟ್ ಇಲ್ಲ, ಏನು ಮಾಡೋದು? ಅದಕ್ಕೆ ನಿಮ್ಮ ಮುಖಾಂತರ ಅಂದರೆ ಈಗ ಅವೇರ್ನೆಸ್ ಬಂದರೆ ಖಂಡಿತ ಸರ್ಕಾರ ಕೊಟ್ಟೇ ಕೊಡ್ತದೆ. ಆದರೆ ನಾವು ಅದನ್ನು ಅಪೀಲ್ ಮಾಡೋದು, ಅವರ ವಿಷಯಕ್ಕೆ ಗೋಚರಕ್ಕೆ ತರುವುದು ನಮ್ಮ ಕರ್ತವ್ಯ, ಅದು ನಾವು ಖಂಡಿತವಾಗಿ ಮಾಡ್ತೇವೆ. ಏನು ಈ ಒಂದು ರೋಗಕ್ಕೆ ಏನಾದರೂ ಏಜ್ ಲಿಮಿಟೇಷನ್ ಉಂಟಾ ಅಂತ, ಚಿಕ್ಕ ಮಕ್ಕಳಿಗೆ ಈ ರೋಗಗಳು ಬರಬಹುದಾ? ಹೇಗೆ ಚಿಕ್ಕ ಮಕ್ಕಳಿಗೆ ಅಂತ ಐ ವುಡ್ ನಾಟ್ ಸೇ. ನನಗೆ ಈಗ ವಾಟ್ ಎವರ್ ಲಿಟಲ್ ಐ ನೋ ಐ ವುಡ್ ನಾಟ್ ಟೇಕ್ ಅವೇ ಎನಿಥಿಂಗ್ ಫ್ರಮ್ ದ ಮೆಡಿಕಲ್ ಡಾಕ್ಟರ್ಸ್ ಇಂದ ಅವರದ್ದು ಹೇಳ್ಬೋದು. ಆದರೆ ಯೂತ್ ಆನ್ಸೆಟ್ ಡಿಮೆನ್ಷಿಯಾ ಅಂತ ಉಂಟು ಬಂದಿದೆ. ಸೊ ಈಗ ನನಗೆ ಮೊನ್ನೆ ಒನ್ ಲೇಡಿ ಕಾಲ್ಡ್, ಅವರ ಗಂಡನಿಗೆ 56 ಇಯರ್ಸ್ ಇರುವಾಗ ಶುರು ಆಗಿದೆ. ಅವರು ಒಂದು ಭಾಳ ಚಂದ ಮಾಡಿ ನೋಡಿದ್ದಾರೆ, ಒಂದು 66 ವರ್ಷ ಪ್ರಾಯ ಅಂತೆ.
ಅವರು ಒಂದು 8-10 ವರ್ಷ ಅವ್ರನ್ನ ಅಷ್ಟು ಚಂದ ಮಾಡಿ ನೋಡಿದಾರೋ ಅವ್ರು ಹೇಳಿದರು, ಅವ್ರು ನನಗೆ ಚಂದ ಮಾಡಿ ನನ್ನ ಒಳ್ಳೆ ಗಂಡಾಗಿದ್ದರು, ಈಗ ಅವ್ರಿಗೆ ಇದಾಗಿದೆ, ನಾನು ನಿಮಗೆ ಕಾಲ್ ಮಾಡಿ ನನಗೆ ಏನು ಬೇಡ, ನನಗೆ ಅಷ್ಟು ಖುಷಿಯಾಯಿತು. ಅಂದರೆ ಅವರು ನೋಡಿಕೊಳ್ಳೋದು ಅಷ್ಟು ಟ್ಯಾಕ್ಸಿಂಗ್, ಅಷ್ಟು ಕಷ್ಟದ ವಿಷಯ, ಆದರೆ ಅವರು ಭಾಳ ಚೇರ್ಫುಲ್, ಭಾರಿ ಹುಮ್ಮಸ್ಸಿನಲ್ಲಿದ್ದರು. ನನಗೇನು ಬೇಡ, ನಾನು ಸುಮ್ಮನೆ ಹೇಳುವ ಹೀಗೆ ಅಂತ ಹೇಳಿದ್ದಕ್ಕೆ ನಾನು ಹೇಳಿದೆ, ನಿಮ್ಮನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು, ಕೇರ್ ಗಿವಿಂಗ್, ಅಂದರೆ ಇನ್ನೂ ಏನಾದರೂ ಅವರಿಗೆ ನೋಡುವ ರೀತಿ ಉಂಟು ಅಂತ ಕೇಳಿದರು. ಇನ್ನೂ ಬೆಟ್ರಾಗಿ ಮಾಡ್ಬೋದಾ ಅಂದರೆ ಅವರು ಅದು ಅಷ್ಟು ಕಷ್ಟ ಅಂದರೆ, ನೀವು ಬಾತ್ರೂಮಿಗೆ ಹೋಗಿ ಅವೆಲ್ಲ ಇದು ಮಾಡಿ ಸಿಟ್ ಆ್ಯಂಡ್ ಆಲ್ ಗೋಡೆಗೆಲ್ಲ ಹಾಕ್ತಿದ್ರು, ಮತ್ತು ನಾನು ಪ್ಯಾಂಪರ್ ತಂದೆ ಅಂದರೆ ನಮಗೆ ಇಲ್ಲಿ ಮಾತಾಡಲಿಕ್ಕೆ ಸುಲಭ ಆಗ್ತದೆ, ಅವ್ರಿಗೆ ಬಾತ್ರೂಮಲ್ಲಿ ಹೀಗೆ ಅವರು ಟಾಯ್ಲೆಟ್ ಎಲ್ಲ ಹಾಗೆಲ್ಲ ಮಾಡ್ತಾರೆ, ಮತ್ತು ಮಗಳೆಲ್ಲ ನಮಗೆ ಪ್ಯಾಂಪರ್ಸ್ ಅಂತೆಲ್ಲ ಕೊಟ್ಟು ಈಗ ಇಸ್ ಗುಡ್, ನಾನು ನನ್ನ ಪೇಂಟಿಂಗಿಗೆ ಹೋಗ್ತೇನೆ. ಬಿಕಾಸ್ ಅವರ ಲೈಫ್ ಅವರು ಟೇಕ್ ಕೇರ್ ಮಾಡಬೇಕು. ಈಗ ಕೇರ್ ಟೇಕರ್ ಅಂದರೆ ಹೆಚ್ಚಿನಾಗಿ ಮನೆಯವರೇ ಕೇರ್ ಟೇಕರ್ ಆಗಿ ಇರುವುದು. ಎಸ್ ಓಕೆ ಜರಲ್ಡಿನ್ ಅವರೇ, ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಒಂದು ಸಣ್ಣ ಬ್ರೇಕ್ ಅಂತ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವಿನ್ನೂ ಕೂಡ ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ವರ್ಲ್ಡ್ ಅಲ್ಝೈಮರ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈ ಒಂದು ದಿನವನ್ನ ಯಾಕೆ ಆಚರಣೆಯನ್ನ ಮಾಡ್ತೀವಿ, ಮತ್ತೆ ಜನರಿಗೆ ಸಾಕಷ್ಟು ಜಾಗೃತಿಯನ್ನ ಇದ್ರ ಬಗ್ಗೆ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಆಚರಣೆಯನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ನಮ್ಮ ಜೊತೆ ಜೆರಾಲ್ಡಿನ್ ಡಿಸೋಜಾ ಅವರು ಮಾತಾಡ್ತಾ ಹೇಳಿದ್ರು. ಈ ಒಂದು ರೋಗ ಹೇಗೆ ಬರುತ್ತೆ, ಮತ್ತೆ ಮುಖ್ಯವಾದಂತಹ ಕಾರಣಗಳೇನು ಇರ್ಬೋದು, ಹಾಗೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ ಅನ್ನುವಂಥದ್ದು, ಮತ್ತೆ ಇದನ್ನ ನಾವು ಬರದೇ ಇರುವ ಹಾಗೆ ಏನೆಲ್ಲ ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿದ್ರು. ಎಸ್, ಇದಕ್ಕೆ ಜೆರಾಲ್ಡಿನ್ ಅವರೇ, ನಾವೀಗ ಗಮನಿಸಬೇಕು, ಈ ಒಂದು ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಆಧುನಿಕ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇತ್ತು, ಅಥವಾ ಇತ್ತೀಚಿನ ಮಾಡರ್ನೈಸೇಷನ್ ಅಲ್ಲಿ ಈ ಮರ ರೋಗಗಳು ಜಾಸ್ತಿ ಕಂಡು ಬರ್ತಾ ಇದೆ ಅಂತ? ಏನು ನನಗೆ ಅದರ ಬಗ್ಗೆ ಹೇಳಲಿಕ್ಕೆ ಬರದಿಲ್ಲ, ಯಾಕಂದ್ರೆ ಈಗ ನಮಗೆ ಜರ್ಮನ್ ಡಾಕ್ಟರ್ ಯೋಹಾನ್ ಬೆಕ್ಕರ್ ಅಂತ ನಮ್ಮ ಕೋರ್ಸಿಗೆಲ್ಲ ಬರ್ತಿದ್ರು, ಅವರಿಲ್ಲಿ ಟ್ರೈನಿಂಗಿಗೆಲ್ಲ, ಅವ್ರು ಹೇಳಿದ್ರು ದೇರ್ ಇಟ್ ಈಸ್ ಕಾಮನ್ ದೇರ್ ಅಲ್ಝೈಮರ್ಸ್ ಪೀಪಲ್ ಆರ್ ಸಿಟ್ಟಿಂಗ್ ಎವ್ರಿವೇರ್, ಅಲ್ಲಿ ಅಲ್ಲಿ ಮಲಕ್ಕೊಂಡು ಹೀಗೆಲ್ಲ ಇದ್ದಾರೆ ಜರ್ಮನಿಯಲ್ಲಿ ಸ್ಟೆಲ್ಲಿಂಗ್ ಅಲ್ಲಿ ಅವರು ಮತ್ತೆ ನೆಗೋಡ್ ನಾವು ಹಲೋ ಹಲೋ ಹೇಳಿಕ್ಕೆ ಹೋಗ್ತೇವೆ. ಅರೆ ಅಮೇರಿಕಾದಲ್ಲಿ ನನಗೆ ಇದು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಡೈರೆಕ್ಟರ್ ರಿಚರ್ಡ್ ಶ್ರೇಡರ್ ಅವರು, ಅವರು ಅಲ್ಲಿದ್ದು ಡೈರೆಕ್ಟರ್ ಆಗಿದ್ದರು ಅಲ್ಝೈಮರ್ಸ್ ಅಂದರೆ ಅದ್ರ ಭಯಂಕರ ಫೆಸಿಲಿಟಿ ಅಂತ ಹೇಳಿದರು ಅವರು, ದೊಡ್ಡ ಫೆಸಿಲಿಟಿ ಅವರಲ್ಲಿ ಡೈರೆಕ್ಟರ್ ಅಂದರೆ ಎಲ್ಲರಿಗೆ ಈಗ ಇಂಥ ಆದವರಿಗೆ ನೋಡಲಿಕ್ಕೆ ಫೆಸಿಲಿಟಿ ಉಂಟು, ಚಂದ ಮಾಡಿ ದೊಡ್ಡ ಗೇಟು ದೂರ ಎಲ್ಲ ಅವರು ಹೊರಗೆ ಹೋದರೆ ಅಲ್ಲಿ ಒಂದು ಮಾಕ್ ಬಸ್ ಸ್ಟ್ಯಾಂಡ್ ಅಂದರೆ ಒಂದು ಡೋಂಗಿ ಬಸ್ ಸ್ಟ್ಯಾಂಡ್ ಮಾಡಿ ಇಡ್ತಾರಂತೆ ಅಲ್ಲಿ ಅಲ್ಲಿ, ಇವರು ಇದರಿಂದ ಓಡಿದವರು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂರ್ತಾರೆ ಬಸ್ಸಿಗೆ ಕಾಯ್ದು, ಬಸ್ ಅಂತೂ ಬರ್ದಿಲ್ಲ ಇವರದ್ದೇ, ಮತ್ತು ಇವರ ವಾರ್ಡ್ ಬಾಯ್ ಎಲ್ಲ ಹೋಗಿ ಮತ್ತೆ ಕರ್ಕೊಂಡು ಬರ್ತಾರೆ ಅವರಿಗೆ. ಅಂಥ ದೊಡ್ಡ ಫೆಸಿಲಿಟಿ ಆ ಕೇರ್ಗಿಂಗ್ ಆ ಲೆವೆಲ್ ಆಫ್ ಥಿಂಕಿಂಗ್ ಎಲ್ಲ ಡೆವಲಪ್ ಆಗಲಿಕ್ಕೆ, ಇಲ್ಲಿ ನಮ್ದು ಈಗ ನೈಟಿಂಗೇಲ್ಸ್ ಅಂತ ಬ್ಯಾಂಗ್ಳೂರಲ್ಲಿ ಮೇಡಮ್ ನಿಶಾ ಹೆಗ್ಡೆ ಮತ್ತು ರಾಧಾಮೂರ್ತಿ ಅವರೆಲ್ಲ ಭಾಳ ಚಂದದ್ದು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ನಮ್ಮದು ಐ ಡೋಂಟ್ ಥಿಂಕ್ ಇಂಡಿಯಾದಲ್ಲಿ ಈಗ ಮಂಗಳೂರಲ್ಲಿ ಈ ಕಾನ್ಷಿಯಸ್ನೆಸ್ ಎಲ್ಲ ತುಂಬ ಬಂದಿದ್ದು ಅದು ಕ್ರೆಡಿಟ್ ಐ ಶುಡ್ ಗಿವ್ ಟು ಡಾಕ್ಟರ್ ಪ್ರಭಾಧಿಕಾರಿ ಮೇಡಮ್, ಅವ್ರದ್ದು ನಾಯಕತ್ವದಲ್ಲಿ ನಮ್ಮದು ಎಲ್ಲ ಸ್ವಲ್ಪ ಸ್ವಲ್ಪ ಅಳಿಲ ಸೇವೆ ಚಿಕ್ಕ ಚಿಕ್ಕ ಆಟ ಮಾಡಿದ್ದೇವೆ. ಆದರೆ ನೀವು ಕೇಳಿದ್ದು ಏನದು ಅದೇ, ಅದಕ್ಕೆ ಹಿಂದಿನ ಕಾಲದಲ್ಲಿ ಇಂಥದ್ದೆಲ್ಲ ಸರ್ವೆ ಇಂಥದ್ದೆಲ್ಲ ಆಗಿ ಪರ್ದಾಪ್ತಿಂಡು ಮಾರೆ ಬೇಕು ಅಂದರೆ ಕುಡಿತ ನಾರ್ಮಲ್ ಇರ್ತದೆ, ಹಳ್ಳಿಯಲ್ಲಿ ಗದ್ದೆಯಲ್ಲಿ ಎಲ್ಲ ಕೆಲಸ ಮಾಡಿದವರು ರಾತ್ರಿ ಅಂತ ಒಂದು 2 ಪ್ಯಾಕ್ ಎಲ್ಲ ತಗೊಂಡು ಪ್ರಾಯ ಆದಾಗ ಮರ್ತು ಹೋದ್ರೆ ಎಲ್ಲ ಅವ್ರು ಪರ್ಪುನ ಬಿಡ್ಲಿ ಅಂದರೆ ಅವ್ರದ್ದೇ ಇದರಲ್ಲಿ ಹಾಗೆ ಆಗ್ತದಂತ ಯಾರು ಅದು ಡಯಾಗ್ನೈಸ್ ಮಾಡಲಿಕ್ಕೆ ಹೋಗ್ದಿಲ್ಲ, ಜಾಸ್ತಿ ಬದುಕುದ್ದು ಸಹ ಇರಲಿಲ್ಲ. ಈಗ ಮೆಡಿಕಲ್ ಡೆವಲಪ್ಮೆಂಟ್ ಅಷ್ಟಾಗಿದೆ, ಲೈಫ್ ಲಾಂಗೆವಿಟಿ ಬದುಕುವ ಏಜ್ ಜಾಸ್ತಿ ಆಗಿದೆ, ಸೊ ಪ್ರಾಯ ಜಾಸ್ತಿ ಆಗದಾಗ ಇದು ಬರುವುದು ಕೂಡ ಸಹಜ. ಅಂದರೆ ಈಗದು ಸರ್ವೆ ಪ್ರಕಾರ ರಿಸರ್ಚ್ ಪ್ರಕಾರ ಮೊದಲಿನಲ್ಲಿ ಅಂತ ರಿಸರ್ಚ್ ಇತ್ತ ಆಗದು ಅಲ್ಲಿ ಸ್ಟೆಟಿಸ್ಟಿಕ್ಸ್ ಉಂಟಾ ಅದು ನನಗೆ ಗೊತ್ತಿಲ್ಲ. ಬಟ್ ನಮ್ಮದು ಮತ್ತೆ ಏನೆಲ್ಲ ತುಂಬ ಹೇಳ್ತಾರೆ ಇಂಡಿಯಾದಲ್ಲಿ ಕಮ್ಮಿ ಇಲ್ಲಿ ನಾವು ಟರ್ಮರಿಕ್ ತಿಂತೇವೆ, ಐ ವುಡ್ ನಾಟ್ ಟಚ್ ದ್ಯಾಟ್, ಅದು ನನ್ನ ನಾಟ್ ಮೈ ಫೀಲ್ಡ್, ನಂದು ಐ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಸೋಷಲ್ ಸಾಮಾಜಿಕ ಕಳಕಲ್ಲಿ ಏನು ಮಾಡಬಹುದು. ಇದನ್ನು ನೀವು ಮೆಡಿಕಲ್ ಕ್ವಶನ್ಸ್ ಎಲ್ಲ ಕೇಳಿದರೆ ಅವರಿಗೆ ಕೂಡ ಜಾಸ್ತಿ ಆನ್ಸರ್ಸ್ ಇಲ್ಲ, ಇಲ್ಲಾದರೆ ನನ್ನ ಅಗತ್ಯನೇ ಇಲ್ಲ ಅಲ್ಲ. ಆ್ಯಸ್ ಎ ಲೇ ಪರ್ಸನ್ ಆ್ಯಸ್ ಅನ್ ಇಂಜಿನಿಯರ್ ಐ ಆಮ್ ಎ ಪ್ರೊಫೆಷನಲ್ ಇಂಜಿನಿಯರ್ ಐ ನೀಡ್ ನಾಟ್ ಕಮ್ ಇಯರ್, ಅದು
ಡಾಕ್ಟರ್ಗಳೇ ಇದನ್ನು ಮಾಡಬಹುದು, ಇಂಥದ್ದು ಆರ್ಗನೈಸೇಷನ್ ಕಟ್ಟಬಹುದು, ಅವರಿಗೆ ಲಿಮಿಟೇಷನ್ ಉಂಟು. ಅವರೊಂದು ಹೇಳಲಿಕ್ಕೆ ಆಗ್ತದೆ ಯಾವ ಟೈಪ್ ಇದು ಅಲ್ಝೈಮರ್ಸ ಪಾರ್ಕಿನ್ಸನ್ಸ ಅಂತ, ಮತ್ತೆ ಸ್ವಲ್ಪ ಮದ್ದು ಕೊಡ್ಬೋದು. ಕ್ಯೂರ್ ಮಾಡುವ ತಾಕತ್ತು ಅವರ ಹತ್ರ ಇಲ್ಲದಾಗ ನಾವು ಎಲ್ಲ ಸೇರಿ ಇಟ್ಸ್, ನಾನು ಹೇಳೋದು ಅಂದರೆ ಇಟ್ಸ್ ಎ ಸೋಷಿಯೋ ಮೆಡಿಕಲ್ ಕೇಸ್ ಅಂತ. ಸೋಷಿಯಲ್, ನಾವು ಸಮಾಜದವರು ಮತ್ತು ಡಾಕ್ಟರ್ ಸೇರಿ ಇದನ್ನು ಹ್ಯಾಂಡಲ್ ಮಾಡಬೇಕು, ಹೊರತು ಖಾಲಿ ಬಿಡುವುದಲ್ಲ. ಹಾಗೆ ನೀವು ಇದೀಗ ಈ ಒಂದು ವರ್ಲ್ಡ್ ಅಲ್ಝೈಮರ್ಸ್ ಡೇ ಅನ್ನು ಆಚರಣೆ ಮಾಡುವಂಥದ್ದು ಎಲ್ಲಿ ಇದೀಗ ಈ ವರ್ಷ ಆಚರಣೆ ಮಾಡಲಾಗ್ತಾ ಇದೆ ಅಂತ? ಆಫ್ಕೋರ್ಸ್, ಅದು 23rd September ನಾಡ್ದು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಟೌನ್ ಹಾಲ್, ಅಂದರೆ ಟೌನ್ ಹಾಲಲ್ಲಿ ಮಾಡೋದಂದ್ರೆ ಒಂದು ಎಲ್ಲರಿಗೆ ಕನ್ವೀನಿಯಂಟ್, ಭಾಳ ದೊಡ್ಡ ಕಾರ್ಯಕ್ರಮ. ನಾವು ಫಸ್ಟಿಗೆ ಕದ್ರಿ ಪಾರ್ಕಲ್ಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅವರ ಸಹಕಾರದಿಂದ ಮಾಡಿದ್ದು, ಅವರ ಸಂಯೋಜನೆಯಲ್ಲಿ ಇನ್ ಅಲಯನ್ಸ್ ವಿತ್ ದೆಮ್. ಭಾಳ ಚಂದದ ಪ್ರೋಗ್ರಾಮ್ ನಾನು ಹೇಳಿದೆ ಕದ್ರಿ ಪಾರ್ಕಲ್ಲಿ, ಲಾಂಚ್ ಆನ್ ದ ಫಸ್ಟ್. ಈಗ ಇದು ಕನ್ಕ್ಲೂಷನ್ ಅಂದರೆ 21st ಇದೆ ನಮ್ಮದು, 23rd ಎಲ್ಲ ಹಿರಿಯರು ಅವ್ರದ್ದು ಚಿಕ್ಕ ಚಿಕ್ಕ ಡ್ರಾಮಾ ಪದ್ಯ ಡ್ಯಾನ್ಸ್, ಮತ್ತು ಕಾಲೇಜ್ ಮೆಡಿಕಲ್ ಕಾಲೇಜ್ ಬೇರೆ ರೋಶ್ನಿ ಸೋಷಿಯಲ್ ವರ್ಕ್ ಇದು ಅವ್ರದ್ದು ಒಂದು ಸ್ವಲ್ಪ ಸ್ವಲ್ಪ ಮೀನಿಂಗ್ಫುಲ್ ಸ್ಕಿಟ್ ಇದಕ್ಕೆ, ಮತ್ತು ಅವರು ಒಂದು ಎಲ್ಲ ಹಿರಿಯರು ಎಲ್ಲ ಆರ್ಗನೈಸೇಷನ್ KMC ನಾವು ಚೈತನ್ಯ ಸ್ಫೂರ್ತಿ ಏಜ್ ಮ್ಯಾಂಗ್ಳೂರ್ ಇವರೆಲ್ಲ ಒಂದು ಸ್ಟೋರಿ ಟೆಲ್ಲಿಂಗ್ ಕಾಂಟೆಸ್ಟ್ ಮಾಡಿದರು ಈ ಇಡೀ ತಿಂಗಳು, ಅಂದರೆ ಸ್ಟೋರಿ ಆದರೆ ಇದರ ಮೇಲೆ ಬೇಸ್ ಆಗಿ ಮರವು ರೋಗದ ಲಕ್ಷಣಗಳು ಹೇಗೆ ಆಯಿತು ಯಾವುದಾದ್ರೆ ಒಂದು ಸ್ಟೋರಿ ಇದು ಮಾಡಿ ಅದರದ್ದು ಎಲ್ಲ ಕಡೆ ಆಗಿ ಈಗ 1st-2nd ಇದ್ದವರಿಗೆ ನಾಡ್ದು 21st ಫೋರಂ ಮಾಲಲ್ಲಿ, ಫೋರಂ ಮಾಲ್ ನಮ್ಮ ಜೊತೆ ಸೇರಿದೆ, ಅವ್ರದ್ದು ಒಂದು ಪರ್ಪಲ್ ರನ್ ಅಂತ ಉಂಟು 24th ಮ್ಯಾರಥಾನ್ ಅದು, ಅದು ನಾವು ಜೊತೆಯಲ್ಲಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೆವು ಅಲ್ಲಿ ಫೋರಮಲ್ಲಿ. 21st ಇದರದ್ದು ಫೈನಲ್ಸ್ ಉಂಟು, ಮತ್ತು ಅಲ್ಲಿ ಫೈನಲ್ ವಿನ್ ಆದವ್ರದ್ದು ಒಂದು ಟೌನ್ ಹಾಲಲ್ಲಿ ಅವ್ರದ್ದು ಒಂದು ಸ್ಕಿಟ್ ಒಂದು ಸ್ಟೋರಿ ಟೆಲ್ಲಿಂಗ್ ಇರ್ಬೋದು. ಮತ್ತು ಮೆಮೊರಿ ಕ್ಲಿನಿಕ್ ಮಾಡಿದೆ ಅಲ್ಲಿ ಅಲ್ಲಿ ಹೋಗಿ ಈ ತಿಂಗಳಿದು. ಈಗ ಟೌನ್ ಹಾಲಲ್ಲಿ ಮೇನ್ ಹೈಲೈಟ್ ಈ ಸರಿ ಅಂದರೆ ಐ ಡೋಂಟ್ ಮಿಸ್ ಹಿಮ್ ಅಂತ, ದಟ್ಸ್ ಅ ಅಲ್ಝೈಮರ್ಸ್ ಬೇಸ್ಡ್ ಮೂವಿ ಡೈರೆಕ್ಟೆಡ್ ಬೈ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ OP ಶ್ರೀವಾತ್ಸವ. ಅವರು ಗಿರೀಶ್ ಕಾಸರವಳ್ಳಿ ಫೇಮಸ್, ನಮ್ಮದು ಅವಾರ್ಡ್ ವಿನ್ನಿಂಗ್ ಗಿರೀಶ್ ಕಾಸರವಳ್ಳಿ ಮೇಲೆ ಒಂದು ಬಯೋಗ್ರಫಿ ಮಾಡಿ OP ಶ್ರೀವಾತ್ಸವ ಸಾಹೇಬರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಅವರು ಇಲ್ಲಿ ಬಂದು ಇದರ ಬೇಸ್, ಈಗ ಡಾಕ್ಟರ್ ಪ್ರಭಾ ಅಧಿಕಾರಿದ್ದು ತಂದೆ ಪ್ರೊಫೆಸರ್ ರಾಮಚಂದ್ರ ರಾವ್ ಪೂಸ್ ಬುಕ್, ನನಗೆ PUC ಅವ್ರದ್ದು ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ನಮಗೆ ಕಂಪಲ್ಸರಿ ರೀಡಿಂಗ್. ಅವರು ಅವರಿಗೆ 80 ಆಗುವಾಗ ಅವರಿಗೆ ಅಲ್ಝೈಮರ್ಸ್ ಬಂತು, ಅಷ್ಟು ಓದಿದ್ದವರಿಗೆ. ಈ ರಿಟೈರ್ಡ್ ಆಸ್ ಗೌರ್ಮೆಂಟ್ ಕಾಲೇಜ್ ಅಂದರೆ ಈಗದು ಮಂಗಳೂರು ಯೂನಿವರ್ಸಿಟಿ ಕಾಲೇಜ್ ಇದ್ದು ಪ್ರಿನ್ಸಿಪಲ್ ಆಗಿ ರಿಟೈರ್ ಆದವರು. 80-90 ಅವರಿಗೆ ಅಲ್ಝೈಮರ್ಸ್ ಇತ್ತು. ಅವರ ಈಗ ಸೆಂಟಿನರಿ ಟ್ರಿಬ್ಯೂಟ್ ಆಗಿ ಡಾಕ್ಟರ್ ಪ್ರಭಾ ಅಧಿಕಾರಿ ಆ್ಯಂಡ್ ಹರ್ ಫ್ಯಾಮಿಲಿ ಈ ಫಿಲ್ಮಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಆದರೆ ಫಿಲ್ಮ್ ಅಂದರೆ ಅವರು ಹಿ ಹ್ಯಾಸ್ ಮೇಡ್ ಇಟ್ ಒಂದು ಥೀಮ್, ಅವರ ಥೀಮ್ ಕೊಟ್ಟು ಅದು ನ್ಯಾಷನಲ್ ಅವಾರ್ಡಿಗೆ ಪುನಃ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆಲ್ಲ ಕಳಿಸ್ತಾರೆ ಅವರು. ಸೊ ಅದು ನಾವು ಇಲ್ಲಿ ಸ್ಕ್ರೀನ್ ಮಾಡ್ತೇವೆ 1 hour ಆ ಫಿಲ್ಮ್. ಈಗ 23rd ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಆದಮೇಲೆ 1 hour ಐ ಡೋಂಟ್ ಮಿಸ್ ಹಿಮ್ ಎಂಬುದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಇದು ಫಿಲ್ಮ್ ಆನ್ ಅಲ್ಝೈಮರ್ಸ್. ಅದು ಎಲ್ಲರೂ ಬಂದು ನೋಡಿ, ಬಿಕಾಸ್ ದ್ಯಾಟ್ ವಿಲ್ ಬಿ ಅ ಲ್ಯಾಂಡ್ ಮಾರ್ಕ್ ಫಿಲ್ಮ್. ಅಂದರೆ ಅದು ಇಂಡಿಯಾದಲ್ಲಿ ಇಷ್ಟ ತನಕ ಮಾಡಿದ್ದು ನನಗೆ ಗೊತ್ತಿಲ್ಲ. ಅದು ಎಲ್ಲ ಕಡೆ ತೋರಿಸ್ಬೋದು, ಮನೆಯವರಿಗೆಲ್ಲ ಸ್ಪಂದನೆ ಆಗ್ತದೆ. ಆ ಎಫರ್ಟ್ ಮಾಡಿ ಐ ಆಮ್ ಶುವರ್ ಇಂಡಿಯಾದಲ್ಲಿ ಮಂಗಳೂರಲ್ಲಿ ಮಾಡಿದಷ್ಟು ಕಾರ್ಯಕ್ರಮ ಈ ಅವೇರ್ನೆಸ್ ಎಲ್ಲಿ ಮಾಡಲಿಕ್ಕಿಲ್ಲ. ಮತ್ತೆ ಎಲ್ಲರೂ ಮಾಡಬೇಕು, ಇದರಿಂದ ಸ್ಫೂರ್ತಿ ತಗೊಳ್ಬೇಕಂತ ನಮ್ಮ ವಿನಂತಿ. ಇನ್ನು ಎಷ್ಟು ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗುತ್ತೆ ಮತ್ತೆ ಈ ಮೂವಿ ಎಲ್ಲ ಎಷ್ಟು ಗಂಟೆಗೆ ಇರುವಂತದ್ದು ಅಂತ? ಯಾಕಂದ್ರೆ ಒಂದು ಟೈಮಿಂಗ್ಸ್ ಇದ್ರೆ ಜನರಿಗೂ ಕೂಡ ಬರಲಿಕ್ಕೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. 9:00 9 ಗಂಟೆಗೆ ಬೆಳಿಗ್ಗೆ ಸ್ಯಾಟರ್ಡೆ ಪ್ರೋಗ್ರಾಮ್ ಸ್ಟಾರ್ಟ್. ಅಂದರೆ ಈಗ ನಮ್ಮದು ಇಡೀ ಲಿಸ್ಟ್ ಉಂಟು, ಮಿನಿಸ್ಟ್ರಿಂದ ಹಿಡಿದು ವೈಸ್ ಚಾನ್ಸಲರ್ಗಳು ಎಲ್ಲದರ ಒಂದು 20-25 ಜನ ಮುಖ್ಯ ಅತಿಥಿಗಳಂದರೆ ಎಲ್ಲರೂ ಮುಖ್ಯ ಅತಿಥಿಗಳೇ. ಸ್ಟೇಜಿನ ಮೇಲೆ ಕೆಳಗೆ ಎಲ್ಲ ಮುಖ್ಯ ಅತಿಥಿಗಳೇ, ಹಿರಿಯರು ಇನ್ಫ್ಯಾಕ್ಟ್ ದೊಡ್ಡ ಅತಿಥಿಗಳು. ಅವರು ಈಗ ಬರೋದ್ರಿಂದ ಫಸ್ಟಿಗೆ ನಾವು ಕಲ್ಚರಲ್ ಪ್ರೋಗ್ರಾಮ್ ಚಿಕ್ಕ ಚಿಕ್ಕದು ಮಾಡ್ತೇವೆ. ಅಂದ್ರೆ ಇದು ಅದರ ಬಗ್ಗೆ ಒಂದು ಜಾಗೃತಿ ಸಂದೇಶ ಜನರಿಗೆ ನೀಡುವಂತದ್ದ ಅಂತ?
ಅಲ್ಝೈಮರ್ಸ್ ಬಗ್ಗೆ ಸಂದೇಶ? ಹೌದು 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 ಹೌದು, ಸಂದೇಶ ಅಂದರೆ ಈಗ ಅದು ಹೇಳುವಾಗಲ್ಲ, ಈಗ ನಿಮ್ಮ ಮುಖಾಂತರ ಅಲ್ಝೈಮರ್ಸ್ ಅಂತ, ಅಲ್ಝೈಮರ್ಸ್ ಇಸ್ ಎ ನೇಮ್ ಆಫ್ ದ ಮ್ಯಾನ್, ನಾನು ಹೇಳಿದೆ ಸೈಕ್ಯಾಟ್ರಿಸ್ಟ್ ಹೆಸರು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಮರ್ತು ಹೋಗುದು ಅಂಥದ್ದು ಬ್ರೈನ್ ಇದು ರೋಗ, ಅದರಿಂದ ಮನೆಯವರು ಸಫರ್ ಆಗ್ತಾರೆ, ಅವರು ಸಫರ್ ಆಗುವುದಲ್ಲ, ಅರ್ಥ ಮಾಡಿಕೊಳ್ಬೇಕು, ಮಾತಾಡುವ ರೀತಿ ಬದಲಾಯಿಸಬೇಕು. ಊಟ ಮಾಡ್ತಾರೆ, ನನಗೆ ಈ ಮನೆಯಲ್ಲಿ ಊಟನೇ ಕೊಡಲಿಲ್ಲ ಅಂತ ಹೇಳ್ತಾರೆ ಬಂದ ಗೆಸ್ಟ್ ಹತ್ರ. ಆಗ ಮನೆಯವರು ಮೇಲೆ ಕೆಳಗಾಗಿ ಜೋರು ಮಾಡೋದಲ್ಲ, ಆಯ್ತಪ್ಪ ಅಂತ ಒಂದು ಸ್ವಲ್ಪ ಊಟ ಕೊಡುವುದು, ಅವರಿಗೆ ತಿಂದರೆ ಪುನಃ ತಿನ್ಲಿಕ್ಕೆ ಆಗ್ತದ. ಸೊ ಆ ಆರ್ಗ್ಯುಮೆಂಟ್ ತಪ್ಪುವುದು, ಡೋಂಟ್ ಡಿಸಗ್ರಿ ವಿತ್ ದೆಮ್. ಸೊ ಅವರ ಮನಸ್ಸಿಗೆ ಶಾಂತಿಯಲ್ಲಿ ಹಾಗೆ ಇಟ್ಟರೆ ಯು ಕ್ಯಾನ್ ಕೀಪ್ ದೆಮ್ ಫಾರ್ ಎ ಲಾಂಗ್ ಟೈಮ್. ಮತ್ತೆ ಟೈಮ್ ಆದಾಗ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ರಿಕ್ವೆಸ್ಟ್ ಗೌರ್ಮೆಂಟ್ ಹತ್ರ ಎಲ್ಲ ಹತ್ರ ಒಂದು ಸ್ಪೆಷಲ್ ಫೆಸಿಲಿಟಿ ಮಾಡಲೇಬೇಕು, ಯಾಕಂದರೆ ಮನೆಯವರಿಗೆ ಅಂತೂ ನೋಡಲಿಕ್ಕೆ ಆಗ್ದಿಲ್ಲ ಅದನ್ನು. ಅವರಿಗೆ ಹಾಗೆ ಮನುಷ್ಯಂದ ಮೇಲೆ ಹಾಗೆ ಬಿಡುವುದು ನಮ್ಮ ಮನುಷ್ಯತ್ವದ ಕರ್ತವ್ಯ. ಯಾರಿಗೆ ಯಾರು ಯಾರ ತಂದೆ ಆಗಲಿ ಯಾರು ಸಹ ಆಗಲಿ, ಇಟ್ ದ ರೆಸ್ಪಾನ್ಸಿಬಿಲಿಟಿ, ನಮ್ದು ಎಲ್ಲ ಸಾಮೂಹಿಕ ಜವಾಬ್ದಾರಿ ಅದು. ಮತ್ತೆ ತುಂಬ ಜನ ಸ್ಪಂದಿಸಿದ್ದಾರೆ ನಮಗೆ, ಅವ್ರು ಬೇಕಾದಷ್ಟು ಸ್ಪಾನ್ಸರ್ಶಿಪ್ ಅದು ಇದೆಲ್ಲ ಕೊಡಲಿಕ್ಕೆ ಬಂದಿದ್ದಾರೆ. ಮತ್ತೆ ಇನ್ನೂ ಸಹ ನಾವು ಕೊಡಬೇಕು ಅಂತ, ನಮ್ಮದು ಡೈರೆಕ್ಟ್ ಅಪೀಲ್ ಇದು, ಕೊಡಬೇಕಂತ ನಾವು ಇದು ಮಾಡೋದಲ್ಲ, ಎಲ್ಲರ ಕರ್ತವ್ಯ. ಓಡಿಕೊಂಡು ಬಂದು ಎಲ್ಲಿ ನಾನು ಕೊಡ್ತೇನೆ ಅಂತ ಕೊಡಬೇಕು ಹೊರತು, ಯಾರು ಈಗ ಬೆಕ್ಕಿಗೆ ಗಂಟೆ ಕಟ್ಟುವ ಕೆಲಸ ಮಾತ್ರ ನಾವು ಮಾಡೋದು, ಮತ್ತೆ ಗಂಟೆ ಬಾರಿಸ್ಲಿಕ್ಕೆ ಎಲ್ಲರೂ ಬರಬೇಕಲ್ವ. ಸೊ ದಟ್ ಈಸ್ ಅವರ್ ಅಪೀಲ್. ಇನ್ನು ಏನೆಲ್ಲ ಕಾರ್ಯಕ್ರಮಗಳು ಈ ಜಾಗೃತಿ ಮೂಡಿಸೋದ್ರ ಬಗ್ಗೆ ಇರಬಹುದು ಅಂತ ವರ್ಲ್ಡ್ ಅಲ್ಝೈಮರ್ಸ್ ಡೇ ದಿನ? ಈಗ ಡೇ ದಿನ ಒಂದು ಮೂವಿದು ಇಸ್ ಒನ್ ಥಿಂಗ್, ಅದರ ಮೇಲೆ ಚಿಕ್ಕ ಸ್ಕಿಟ್ ಮತ್ತೆ ಕೆಲವೆಲ್ಲ ಮರ್ತು ಹೋಗುದ ಮೇಲೆ ಒಂದು ಹಿರಿಯರದು ಬರುವುದು, ಅವರು ಫೋನ್ ಮಾಡೋದು ಅಂಥದ್ದೆಲ್ಲ ಅವರು ಹಿರಿಯರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಹೋದ ಸರಿ ಸಹ ಭಾಳ ಚಂದ ಮಾಡಿತ್ತು, ನಿಮ್ಮದು ರೆಕಾರ್ಡಿಂಗ್ ಇತ್ತು, ಲೈವ್ ಇತ್ತು, ಈ ಸರಿ ಸಹ ಪಬ್ಲಿಕ್ಕಿಗೆಲ್ಲ ನಾವು ಪುನಃ ತೋರಿಸ್ತೇವೆ. ಸೊ ಅದಕ್ಕೆ ಮದ್ದಿಲ್ಲ ಎಂಬುದ ಅರ್ಥ, ಅದಕ್ಕೆ ಸೊಲ್ಯೂಷನ್ ಇಲ್ಲ, ಬೇರೆ ಸ್ಪಂದನೆ ಇಲ್ಲ ಅಂತಲ್ಲ. ಸೊ ಎಲ್ಲ ಸೇರಿ ಈಗ ಮಾಡ್ಬೋದು. ಈಗ ಒಮ್ಮೆ ಅವೇರ್ನೆಸ್ ಈ ವಿಷಯ ಎಲ್ಲ ಗೊತ್ತಾದರೆ ಚಿಕ್ಕ ಚಿಕ್ಕ ಮೆಮೊರಿ ಕ್ಲಿನಿಕ್ ಮಾಡೋದು ಅಂಥದ್ದೆಲ್ಲ ಹೋಗ್ಬೇಕು. ಈಗ ಬ್ಲಡ್ ಟೆಸ್ಟ್ ಶುಗರಿಗೆಲ್ಲ ಎಲ್ಲ ಹೋಗ್ತಾರೆ, ಈಗ 65 ಏನು ಹೋಗಿ ತೋರಿಸೋದು ಏನು ದೊಡ್ಡ ಇದು ಇರ್ತಿಲ್ಲ. ಮತ್ತೆ ಈ ಆಕ್ಟಿವ್ ಏಜಿಂಗ್ ಕ್ಲಬ್ಬಿಗೆಲ್ಲ ಸೇರುವುದು, ಮನೆಯಲ್ಲಿ ಇರುವುದಲ್ಲ, ಹೆಲ್ತ್ ಡಿಟೀರಿಯೇಟ್ ಆಗ್ತದೆ ಅಗತ್ಯ ಇಲ್ಲದೆ. ಅಲ್ಲಿ ನಿಮಗೆ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಅಲ್ಲಿ ನಾನು ನೋಡ್ತೇನಲ್ಲ ಅವ್ರದ್ದೆಲ್ಲ ಒಂದು ಉತ್ಸಾಹ ಏನು, ಒಂದು ಪ್ರೋಗ್ರಾಮ್ ಮಾಡಬೇಕು, ಇಡೀ ತಿಂಗಳು ಅದೇ ಉತ್ಸವ, ಒಂದು ಪ್ರೋಗ್ರಾಮ್ ಉಂಟಂತ ಹೇಳಿದರೆ. ಈಗ ನಾಡ್ದಕ್ಕೆ ಕೂಡ ಈ ಆರ್ಗನೈಸಿಂಗ್ ಈಗೆಲ್ಲ ಬಂದು ಇದ್ದು ಕೆಲಸ ನಾವು ಮಾಡೋದಂದಾದರೆ ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅದರಲ್ಲೇ ಇದ್ದಾರೆ. ಸೊ ದಟ್ ಈಸ್ ದ ಬಿಗ್ ಮೆಸೇಜ್. ಹಾಗೆ ಈ ಒಂದು ವರ್ಲ್ಡ್ ಅಲ್ಝೈಮರ್ಸ್ ಡೇ ಅನ್ನ ಆ ದಿನಾನೇ ನಾವು ಆಚರಣೆ ಮಾಡಿದಾಗ ಸ್ವಲ್ಪ ಜನರಿಗೆ ಜಾಗೃತಿ ಮೂಡುತ್ತೆ ಅನ್ನೋದಕ್ಕಿಂತ ಅಧಿಕ ಇದರ ಬಗ್ಗೆ ನಾವು ಪ್ರತಿನಿತ್ಯ ಇದ್ರ ಬಗ್ಗೆ ಒಂದು ಅಟ್ ಲೀಸ್ಟ್ ಅವರಿಗೆ ಒಂದು ಮನವರಿಕೆ ಆಗುವಂತಹ ರೀತಿಯಲ್ಲಿ ಅಥವಾ ಅಲ್ಪ ಸ್ವಲ್ಪ ಜನರಿಗೆ ಅವರು ಮುಟ್ಟುವಂತಹ ರೀತಿಯಲ್ಲಿ ಏನು ಪ್ರಯತ್ನವನ್ನು ಮಾಡಬಹುದು ಅಂತ ನೋಡಿ. ಮುಟ್ಟುವಂಥ ರೀತಿ ಅಂದರೆ ಅದು ಎಫೆಕ್ಟ್ ಆದ ಮೇಲೆ ಹೇಗೂ ನಿಮಗೆ ಬೇರೆ ದಾರಿ ಇಲ್ಲ, ನೀವು ಅವರಿಗೆ ಸ್ಪಂದಿಸಲೇಬೇಕು. ಇಲ್ಲದಿದ್ದರೆ ನಾನು ಹೇಳಿದಾಗೆ ಆ್ಯಕ್ಟಿವ್ ಏಜಿಂಗ್ ಅಂದರೆ ಟ್ರೈ ಟು, ಈಗ ಒಂದು ಹೆಣ್ಮಕ್ಕಳು 4 ಗಂಟೆ ಟಿ ವಿ ನೋಡಿದರೆ ಉಂಟು ಅಂತ ಒಂದು, ದಟ್ ಈಸ್ ಮೋರ್ ಚಾನ್ಸ್ ಅಂತ ಸಮ್ ಸ್ಟಡಿ ಹ್ಯಾಡ್ ಟೋಲ್ಡ್. ನಾನ್ ಸ್ಟಾಪ್ ದಿನಕ್ಕೆ ಕಂಟಿನ್ಯೂಸ್ ಒಂದು 4 hours ಟಿ ವಿ ಮತ್ತು ಆ್ಯಕ್ಟಿವಿಟಿ ಇಲ್ಲ ಅಂತ ಆದರೆ ಎಂಥದ ರಿಸರ್ಚ್ ಒಂದು ಹೆಣ್ಮಕ್ಳಿಗೆ ಆರ್ ಡಬಲ್ ದ ಟೈಮ್ ಸಸೆಪ್ಟಬಲ್ ಅಂದರೆ ಜಾಸ್ತಿ ಚಾನ್ಸ್ ಇಂಥದ್ದು ಬರಲಿಕ್ಕೆ, ಆಲ್ಝೈಮರ್ಸ್ ಇಲ್ಲ ಡಿಮೆನ್ಷಿಯಾ ಆಗಲಿಕ್ಕೆ ಅಂತ. ಬಟ್ ದ್ಯಾಟ್ ಕ್ಯಾನ್ ಬಿ ರಿವರ್ಸ್ಡ್ ಅಂತ ಸಹ ಉಂಟು. ಅದಕ್ಕೆ ನೀವು ಎಕ್ಸಸೈಸ್ ಮಾಡಿದರೆ, ನಿಮ್ಮ ಡಯಟನ್ನು ಚೇಂಜ್ ಮಾಡಿದರೆ ಅದು ಎಲ್ಲದ ರಿವರ್ಸಿಬಲ್ ಡಿಮೆನ್ಷಿಯಾ ಅಂತ. ಸೊ ದ್ಯಾಟ್ ಈಸ್ ಎ ಲೈಫ್ ಸ್ಟೈಲ್ ಇದು ಮಾಡಿಫಿಕೇಶನ್ ದ್ಯಾಟ್ ಯು ಕ್ಯಾನ್ ಮೇಕ್. ಅದು ಬಿಟ್ಟು ದ ಮೇನ್ ಮೆಸೇಜ್ ವಾಟ್ ಐ ಕುಡ್ ಟೆಲ್ ಅಂದರೆ, ನಾನು ಯಾವಾಗ ಸಹ ಹೇಳ್ತೇನೆ, ಒಬ್ಬರು ಹಿರಿಯರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವರ ಬೆರಳಿಗೆ ಒಂದು ಬ್ಯಾಂಡೇಜ್ ತೆಗಿಲಿಕ್ಕೆ, ಗಳಿಗೆ ಅವರು ವಾಚ್ ನೋಡ್ತಾ ಇದ್ದಾರೆ. ಸೊ ದಟ್ ನರ್ಸ್ ಆಸ್ಕ್, ಏನು ಸರ್ ನೀವು ಭಾಳ ಗಡಿಬಿಡಿಯಲ್ಲಿದ್ದೀರಂತ. ಅವ್ರಲ್ಲ ನನಗೆ ನನ್ನ ಹೆಂಡತಿ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ. ಓ ನೀವು ಇಷ್ಟು ವಯಸ್ಸಾದರೂ ಭಾಳ ರೊಮ್ಯಾಂಟಿಕ್ ಇದ್ದೀರಿ ಅಂತ. ಅವ್ರು ಹೇಳ್ತಾರೆ ಅವರಿಗೆ 5 ವರ್ಷದಿಂದ ಅಲ್ಝೈಮರ್ಸ್ ಉಂಟು, ನಾನು ಯಾರಂತಾನೆ ಅವ್ರಿಗೆ ಗೊತ್ತಿಲ್ಲ. ಸೊ ನರ್ಸ್ ಹೇಳ್ತಾರೆ ಹಾಗಾದ್ರೆ ನಿಮ್ಗೆ ಯಾವಾಗ ಹೋಗ್ಬೋದಲ್ಲ,
ದಟ್ ಟೈಮ್ ಆಗ ಅವರು ಬಹಳ ಒಂದು ಹೃದಯ ತಟ್ಟುವಂಥದ್ದು ಹೇಳ್ತಾರೆ. ನನಗೆ ಅವರಿಗೆ ಗೊತ್ತಿಲ್ಲ, ಸರಿ ನನಗೆ ಗೊತ್ತುಂಟು ಅವರು ಯಾರಂತ. ಐ ನೋ ಹೂ ಶೀಸ್, ದಟ್ ಈಸ್ ಅದು ಅನ್ಕಂಡೀಷನಲ್ ಲವ್. ಈಗ ನಾವು ಯಾರಿಗೆ ಬೇಕಾಗಿ ನಮಗೆ ಪ್ರಶಂಸೆ ಬೇಕು, ಅವರಿಗೆ ಗೊತ್ತಾಗಬೇಕು ಅಂತ ನಾವು ಬಂದಿದ್ದೆ ನೋಡ್ತೇನೆ ಅಂತ ಮಾಡೋದಾದರೆ ಅದು ಭಾಳ ಸರ್ಫೇಸ್ ಇದೆ ಅದು ನಿನ್ನ ಮೇಲೆ ಅಂತ. ಇದು ನಿಜ ಪ್ರೀತಿ ಅಂದರೆ ಆ ಕಳ್ಕಳಿ. 5 ವರ್ಷದಿಂದ ಯಾರಂತ ಗೊತ್ತಿಲ್ಲ, ಅವರು ಮತ್ತೆ ಸಹ ಅದೇ ಟೈಮಿಗೆ ಅಲ್ಲಿ ಹೋಗ್ತಾರೆ. ಸೊ ಅಂಥ ಕಮಿಟ್ಮೆಂಟ್ ನಮಗೆ ಎಲ್ರಿಗೆ ಬಂದರೆ ಅನ್ಕಂಡೀಷನಲ್ ಅಂತ. ಅವರು ಏನು ಮಾಡ್ತಾರೆ ಅವರಿಗೆ ಬೇಕಾಗಿ ಪ್ಲೀಸ್ ಮಾಡಲಿಕ್ಕೆ ಮಾಡೋದಂತ ಇದ್ರ ಬಹಳ ಕಷ್ಟ ಆಗ್ತದೆ ಹಾಗೆ ನೋಡ್ಲಿಕ್ಕೆ ಹೋದರೆ. ಯಾಕಂದರೆ ಆ ಜನಕ್ಕೆ ನೀವು ಯಾರಂತಲೇ ಗೊತ್ತಿಲ್ಲ, ನೀವು ಎಂಥ ಹೆಲ್ಪ್ ಮಾಡಿದ್ರು ನಿಮಗೆ ಅವರು ರೆಕಗ್ನೈಸೂ ಮಾಡಿದಿಲ್ಲ, ಥ್ಯಾಂಕ್ಸ ಹೇಳಿದಿಲ್ಲ. ಈಗ ನಮ್ಮದು ಇಷ್ಟು ಕಾರ್ಯಕ್ರಮ ಇದ್ದಂತ ಹೇಳಿ ಈಗ ಯಾರು ಸ್ಪಾನ್ಸರ್ ಅಂತ ದೊಡ್ಡ ದುಡ್ಡು ಕೊಟ್ಟರೆ ಕೂಡ ಅವರು ನಮ್ಮ ಆರ್ಗನೈಸೇಷನ್ಗೆ ನಮಗೆ ಗೊತ್ತಾಗ್ತದೆ ಹೊರತು ಯಾರಿಗೆ ಅದು ರೀಚ್ ಆಗ್ತದೆ ಅವರಿಗೆ ಯಾರು ಸ್ಪಾನ್ಸರ್, ಯಾರು ಬಿಲ್ಡರ್, ಯಾರು ಹಾಸ್ಪಿಟಲ್ನವರು ಯಾರು ಕೊಟ್ಟಿದ್ದಾರೆ ಅಂತ ಅವರಿಗಂತೂ ಗೊತ್ತಾಗ್ದಿಲ್ಲ. ಸೊ ದ್ಯಾಟ್ ಈಸ್ ನಾಟ್ ದ ಪರ್ಪಸ್. ಅವರಿಗೆ ಗೊತ್ತಾಗಲಿಕ್ಕೆ ನಾವು ಮಾಡುವುದೇ ಅಲ್ಲ. ಮತ್ತು ಯಾರು ಸಹ ನಮ್ಮ ಈ ಆರ್ಗನೈಸೇಷನ್ ಪೇಜಿಗೆ ಸ್ಪಂದಿಸಿದರೆ ಅದು ಅವರ ಹೃದಯದಿಂದ ಆಗಬೇಕು ಹೊರತು ಏನು ಅದರಿಂದ ನಮಗೇನು ಸಿಗ್ತದೆ ಅಂತಲ್ಲ. ನಮಗೆ ಭಾಳ ಸಿಗ್ತದೆ, ಅದು ಹೀಗೆ ಕಮರ್ಷಿಯಲ್ ಆಗಿ ಮೆಟೀರಿಯಲ್ ಆಗಿ ಸಿಕ್ಕುವುದಲ್ಲ. ದ್ಯಾಟ್ ಈಸ್ ಅವರ್ ಮೆಸೇಜ್ ಫಾರ್ ಶೂರ್. ಓಕೆ ಓಕೆ, ಜೆರಾಲ್ಡಿನ್ ಡಿಸೋಜ ಅವರ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ ನೀವು ಮಾತಾಡಿದ್ರಿ. ಈ ಒಂದು ಮರವು ರೋಗ ಅಂದ್ರೇನು, ಮತ್ತೆ ಅದಕ್ಕೆ ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಮತ್ತೆ ಟ್ರೀಟ್ಮೆಂಟ್ ಇದೆಯಾ ಇಲ್ಲ ಅನ್ನುವಂಥದ್ದು ಬಗ್ಗೆ, ಮತ್ತೆ ಇದ್ರ ಬಗ್ಗೆ ಜನರಿಗೆ ಎಷ್ಟು ಮಟ್ಟಿಗೆ ಜಾಗೃತಿಯನ್ನ ಮೂಡಿಸ್ಕೋಬೇಕಾಗ್ತದೆ ಅನ್ನುವಂಥದ್ದು, ಮತ್ತೆ ನಾವು ಯಾವ ರೀತಿಯಲ್ಲಿ ಒಂದು ಒಂದು ವೇಳೆ ಇದಕ್ಕೆ ಒಬ್ಬ ರಿಟೈರ್ಡ್ ಮನುಷ್ಯನಿಗೆ ಯಾವ ರೀತಿ ಆದಾಗ ಅದು ಅವನಿಗೆ ಒಂದು ಬೇರೆ ಇತರ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿಕೊಂಡ್ರೆ ಇಂತಹ ಒಂದು ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಧನ್ಯವಾದಗಳು. ಓ, ನಿಮಗೂ ಧನ್ಯವಾದ. ಸ್ಪಂದನ ಟಿವಿ ಅನ್ನು ಮಂಗಳೂರಿಗೆ ತುಂಬ ಹೃದಯದ ಕೃತಜ್ಞತೆ, ವೀಕ್ಷಕರಿಗೂ ಅಷ್ಟೇ. ಥ್ಯಾಂಕ್ ಯು. ಎಸ್, ಇವತ್ತು ಜೆರಾಲ್ಡಿನ್ ಡಿಸೋಜ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನು ಮಾತಾಡಿರುವಂಥದ್ದು. ವರ್ಲ್ಡ್ ಅಲ್ಝೈಮರ್ಸ್ ಡೇ ಅನ್ನುವಂಥದ್ದನ್ನು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು, 23rd ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನ ಕೂಡ ಆಗುತ್ತೆ. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡೋದ್ರ ಮೂಲಕ, ಮತ್ತು ಒಂದು ಕಿರುಚಿತ್ರವನ್ನು ಒಂದು ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಈ ಒಂದು ಅಲ್ಝೈಮರ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.